பரசிவபாலமீலோலம் வந்தே நந்தம் ஹரிஹரமோதம் குருகுஹரூபம் ஹம்சானந்தம் சுரபதிசேனம் குப்தாகாரம் வந்தே சுப்ரமண்யம் வந்தே சுப்ரமண்யம் வந்தே சுப்ரமண்யம். கன்னட கலாபந்துகளிகே வந்தனைகள். ಸಿನಿಮಾ ಮಾಧ್ಯಮ ವ್ಯಾಪಾರ ಮಾಧ್ಯಮವಾಗದೆ ಮನೋರಂಜನಾ ಮಾಧ್ಯಮವಾಗಬೇಕೆಂಬುದೇ ನನ್ನ ಬಯಕೆ. ಈ ಕಾರಣದಿಂದಲೇ ನಮ್ಮ ಸಂಸ್ಥೆಯಿಂದ ಉತ್ತಮ ಚಿತ್ರಗಳನ್ನೇ ನೀಡುತ್ತಾ ಬಂದಿದ್ದೇವೆ. ಇದೇ ರೀತಿಯ ಮೌಲ್ಯಗಳನ್ನು ಒಳಗೊಂಡ ಮತ್ತೊಂದು ಕಾಣಿಕೆ ಈ ಚಂದ್ರೋದಯ. ನಮ್ಮ ಎಂದಿನ ಚಿತ್ರಗಳಂತೆ ಇದನ್ನು ವೀಕ್ಷಿಸಿ ಹರಸಿ ಹಾರೈಸಿ. ಜೈ ಹಿಂದ್, ಜೈ ಕರ್ನಾಟಕ. ಏನೇ ಶುಕ್ರವಾರ ಎದ್ದ ತಕ್ಷಣ ಸುಳ್ಳ? ಏನಮ್ಮ, ಶುಕ್ರವಾರ ಎದ್ದ ತಕ್ಷಣ ಬೈಬೇಕಾ? ನಿಮ್ಮಪ್ಪ ಬಂದು ಒಂದ್ಸಲ ನಿನ್ನ ನೋಡ್ಲಿ, ಬೈಗಳ ಅಂತಂದ್ರೆ ಏನು ಅಂತ ಗೊತ್ತಾಗುತ್ತೆ. ನೀನೇ ನನ್ ಸಿಕ್ಕಾಕ್ಸೋ ಆಗಿದೆಯಲ್ಲ. ನಿಮ್ಮಿಬ್ರ ಮಧ್ಯೆ ನಾನ್ ಸಿಗಾಕೊಂಡು ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ನಾನು ಹೇಳ? ಏನ್ ಮಾಡ್ಬೇಕು? ಸ್ಟ್ರಾಂಗ್ ಆಗಿ ಒಂದ್ ಕಪ್ ಕಾಫಿ ಮಾಡು. ಆಗಲ್ಲ. ಹೋಗ್ಲಿ. ಅರ್ಧ ಇಲ್ಲ. ಕಾಲು ಇಲ್ಲ. ಇಲ್ಲ ಇಲ್ಲ ಇಲ್ಲ. ಚೂರು ಆಗಲ್ಲ ಕಣೆ. ಪ್ಲೀಸ್ ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ. ಬಾಯ್ ತುಳ್ಕೊಂಬ ಕೊಡ್ತೀನಿ. ಅಯ್ಯೋ ಮುಜ್ಜು ಅಮ್ಮ. ಏನಿದು? ಒಂದ್ ಮುತ್ತು ಕೊಡು. ಸ್ನಾನ ಮಾಡಿದ ಬೆಳೆ ಬೆಳಗ್ಗೆ ಮೇಲೆ ಅಯ್ಯೋ ಪಾಪಿ, ನೀನ್ ಇನ್ನು ಸ್ನಾನ ಮಾಡಿಲ್ವಾ? ಅಪ್ಪ ದಿವ್ಯ ಇನ್ನು ಸ್ನಾನ ಮಾಡಿಲ್ಲ. ಬಿಡ್ರಿ ಬಿಡ್ರಿ ಅಂದ್ರೆ
ನೋಡಿದ್ರೆ ನೋಡ್ಲಿ. ನೀವ್ ಬೆಳಿಗ್ಗೆ ಅಷ್ಟು ಬೇಗ ಎದ್ದು ಬಂದಿದ್ದೆ ಅದಕ್ಕೆ ಈಗ ಬಂದ್ರೆ ಮುದ್ದು ಮಾಡಕ್ಕೆ. ಅಯ್ಯೋ ನಿಮ್ ತಂಗಿರ್ ಯಾರಾದ್ರೂ ನೋಡಿದ್ರೆ ನಮ್ ಪ್ರೀತಿ ಹೆಂಡತಿನ ತಪ್ಪ ನೀವ್ ಯಾವಾಗಂದ್ರೆ ಅವಾಗ ಮೂಡ್ ಬಂದ್ಬಿಡುತ್ತೆ. ಹೌದು ಬಂದ್ರೆ ಬಟ್ಟೆ ಬದಲಾಸ್ಕೊಂಬ. ಆಯ್ತಪ್ಪ ಮಾಡ್ತೀನಿ ನಿಮ್ಗೆ. ನನ್ನ ಪ್ರೀತಿ ಹೆಂಡತಿನ ನಾನ್ ತಪ್ಕೊಡೋ ತಪ್ಪ ನೋಡಿದ್ರೆ ಮನೆ ಕುರುಕ್ಷೇತ್ರನೇ ಆಗೋಗುತ್ತೆ. ಹೋಗಿ ಸ್ನಾನ ಮಾಡ್ಕೊಂಬ. ನೋಡಿದ್ರೆ ತಾನೆ ಅದಕ್ಕೆ ಅಲ್ವಾ ಅಪ್ಪನ ಕಣ್ ತಪ್ಸಿ ಓಡಾಡ್ತಿರೋದು. ನೀನು ಬೆಳೆದ್ ನಿಂತಿದ್ಯಾ ಹೊರತು ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಬಾಯಿ ಬಿಟ್ರೆ ಬರೀ ಸುಳ್ಳು, ಮೈ ತುಂಬಾ ಸೋಂಬೇರಿತನ. ಯಾರಾದ್ರೂ ಯಾಕೆ ಏನು ಅಂತ ಕೇಳಿದ್ರೆ ಎದುರುತ್ರ ಬೇರೆ ಕೊಡ್ತೀಯ. ನಿನ್ನ ನೋಡಿ ನಿನ್ ತಂಗಿದಿರು ಹಾಳಾಗ್ತಿದ್ದಾರೆ. ನೀನು ಯಾವಾಗ ದೊಡ್ಡವ್ರ ಮಾತು ಕೇಳ್ತೀಯೋ ಅವತ್ತು ಉದ್ಧಾರ ಆಗ್ತೀಯ. ಇವತ್ತಿಷ್ಟೇನಾ, ಇನ್ನು ಏನಾದ್ರೂ ಇದೆಯಾ? ಸರಿ ಸರಿ ಹೋಗಿ ಸ್ನಾನ ಮಾಡ್ಕೊಂಬ. ಮೌನವಾಗಿ ಬರ್ತಾ ಇದ್ಯಾ? ನೀವ್ ಯಾವಾಗ ವಿಷಯಕ್ಕೆ ಬರ್ತೀರಾ ಅಂತ ಕಾಯ್ತಾ ಇದ್ದೆ. ಅಂದ್ರೆ ಏನೋ ಹೇಳ್ಬೇಕು ಅಂತ ತಾನೇ ನೀವ್ ನನ್ನ ಕಾಲೇಜಿಗೆ ಡ್ರಾಪ್ ಮಾಡ್ತಿರೋದು. ಓಹೋ, ಅಂದ್ರೆ ವಿಷಯ ಏನು ಅಂತ ನಿನ್ಗೆ ಗೊತ್ತಾಗೋಯ್ತಾ? ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ. ಸುಮ್ನೆ ಅವ್ರವ್ರ ಕೆಲ್ಸ ಅವ್ರವ್ರು ಮಾಡ್ತಿದ್ದೀರಾ. ಯಾರು ಬೈಲಿಲ್ಲ, ಯಾರು ಕೋಪ ಮಾಡ್ಕೊಂಡಿಲ್ಲ, ಯಾರು ನನ್ ಜೊತೆ ಜಗಳ ಮಾಡ್ಲಿಲ್ಲ. ಅಂದ್ಮೇಲೆ ಏನೋ ವಿಷಯ ಇರ್ಬೇಕು. ಏನಪ್ಪ ವಿಷಯ? ಇವತ್ ಸಾಯಂಕಾಲ 4 ಗಂಟೆಗೆ ನಿನ್ ನೋಡೋಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ. ಹುಡುಗನ ಹೆಸರು ಸುನೀಲ್ ಕುಮಾರ್, MBA ಓದಿದ್ದಾನೆ. ಡೆಲ್ಲಿಲಿ ಪರ್ಸನಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾನೆ. ನಾನು ಹೋದ ಸಲ ಡೆಲ್ಲಿಗೆ ಹೋದಾಗ ಅವನ್ ಭೇಟಿ ಮಾಡಿದ್ದೆ. ಈಸ್ ಜಿಮ್ ಆಫ್ ಎ ಮ್ಯಾನ್, ತುಂಬಾ ಇಂಟೆಲಿಜೆಂಟ್. ಎಲ್ಲರೂ ಅವನ ಬಗ್ಗೆ ಒಳ್ಳೆ ಮಾತುಗಳೇ ಆಡ್ತಾ ಇದ್ರು. ನಿನಗ್ ಸರಿಯಾದ ಜೋಡಿ. ಈ ಮದುವೆ ಅನ್ಕೊಂಡ ಹಾಗೆ ನಡೆದ್ಬಿಟ್ರೆ ಐ ವಿಲ್ ಬಿ ಹ್ಯಾಪಿಯೆಸ್ಟ್ ಪರ್ಸನ್. ನೋಡು, ನೀನು ಕರೆಕ್ಟ್ ಆಗಿ 2 ಗಂಟೆಗೆ ಮನೆಗೆ ಬಂದ್ಬಿಡು. ಹೆಣ್ಣೋಡಕ್ ತಾನೇ ಬರ್ತಿದ್ದಾರೆ, ಅದಕ್ಕೆ ಕೂತ್ಕೊಂಡಿದ್ಯಾ? ಹುಡುಗ ಸ್ಮಾರ್ಟ್ ಆಗಿದ್ರೆ ಓಕೆ ಅನ್ನು, ಇಲ್ಲಾಂದ್ರೆ ಬೇಡ ಅನ್ನು. ಅಷ್ಟೇ ತಾನೇ, ಇನ್ನೇನ್ ಪ್ರಾಬ್ಲಮ್? ನನ್ನೇನಾದ್ರೂ ನೋಡಕ್ ಬಂದಿದ್ರೆ ಜಾಲಿಯಾಗಿತ್ತಿದ್ದೆ. ಹೋಗೆ. ಯಾವನೋ ಒಬ್ಬ ಹೆಣ್ಣೋಡಕ್ಕೆ ಅಂತ ಬಂದು ಕೂತ್ಬಿಡ್ತಾನೆ, ಅವನ ಕಾಲಕ್ಕೆ ಬೀಡು ಅಂತಾರೆ, ಆಮೇಲೆ ಹಾಡು ಅಂತಾರೆ, ಆಮೇಲೆ ಅವನಿಗೆ ಕುತ್ತಿಗೆ ಕೊಡು ಅಂತಾರೆ. ನನ್ನಿದ್ದೆಲ್ಲ ಆಗಲ್ಲ. ಚೆನ್ನಾಗಿದ್ರೆ ಮಾಡ್ಕೊಳ್ಳುತ್ತಾನೆ? ಏನ್ ಆಟ ಆಡ್ತೀಯಾ? ಹಿಂದು ಮುಂದೆ ಗೊತ್ತಿಲ್ಲದ ಯಾವನೊಬ್ಬನ ಮದ್ವೆ ಆಗೋಕೆ ನಾನ್ ತಯಾರಿಲ್ಲ ಕಣೆ. ಹಾಗ ಮದ್ವೆ ಆಗ ಕಷ್ಟಪಡೋದಕ್ಕಿಂತ ಒಂಟಿಯಾಗಿರೋದೇ ಮೇಲು. The best known and the most important from the economic standpoint is Plasma paravicicola. It's a downy mildew which comprises of about 20 species. All are widely distributed alternate parasites of vascular plants. Divya, will you stop talking? Now, parasites of vascular plants. The diseased plants can be spotted by changes in their structure or physiological processes. The deviation from the normal structure and function often
ಹೆಣ್ಣಿದ್ರೆ ತಾನೇ ಹೆಣ್ಣು ನೋಡಕ್ ಸಾಧ್ಯ. ಏನೇ ಹೇಳ್ತಿದ್ಯಾ? 4 ಗಂಟೆಗೆ ನಮ್ಮ ಮನೆಗೆ ಹೋಗ್ತಿದ್ರೆ ಏನ್ ಆಟ ಆಡ್ತಿದ್ಯಾ? ನಾನು ಹೋಗೋದಿಲ್ಲ. ಯಾಕೆ, ಚಿಕ್ಕ ಮಕ್ಕಳ ತರ ಆಡ್ತೀಯ? ನಾನು ಹೋಗೋದಿಲ್ಲ, ಹೋಗೋದಿಲ್ಲ, ಹೋಗೋದಿಲ್ಲ.
ಗಂಡನ್ ಕಡೆಯವ್ರು ಬಂದು ಹೋದ್ರ ಮಳೆ ನೆನ್ಕೊಂಡ್ ಬಂದಿದ್ಯಲ್ಲ ಬುದ್ಧಿ ಇದೆಯಾ ನನ್ಗೆ? ಏನು ನಿಮ್ ಯಜಮಾನ್ರು ಹಾ ಹೂ ಅಂತ ಕೂಗಾಡ್ತಿದಾರ? ಒಳಗ್ ಬಾ, ಗೊತ್ತಾಗತ್ತೆ. ಬಿಡಮ್ಮ, ನಾನ್ ಮಸ್ಕ ಹೊಡೆದೆಲ್ಲ ಸರಿ ಮಾಡ್ತೀನಿ. ಹೌದು, ಗಂಡನ್ ಕಡೆಯವ್ರು ಎಲ್ಲ ತಿಂತ ಹೋದ್ರ ಇಲ್ಲ ನನ್ಗೇನಾದ್ರು ಒಂಚೂರು ಬಾಯಿ ಮುಚ್ಕೊಂಡ್ ಬಾರೆ. ದಂಡಿಸದೆ ಸಲಿಗೆ ಕೊಟ್ಟು ಬೆಳೆಸಿದ್ದೀನಿ ನೋಡು, ನನಗೆ ಅನ್ಬೇಕು. ಪಾಪ, ಅವ್ರ 5 ಗಂಟೆಯಿಂದ ಕಾಯ್ತಿದ್ದಾರೆ ಗೊತ್ತಾ? ಮಗ ತೊಳಿ, ಸ್ವಲ್ಪನಾದ್ರೂ ಮರ್ಯಾದೆ ಜವಾಬ್ದಾರಿ ಇದ್ರೆ ತಾನೆ. ಚಿಕ್ಕ ಮಕ್ಕಳ ತರ ಮಳೆ ನೆನ್ಕೊಂಡ್ ಬಂದಿದ್ದಾಳೆ. ಏನೋ ಒಳ್ಳೆಯವರಾಗಿದ್ದಕ್ಕೆ ಇಷ್ಟೊತ್ತು ತಾಳ್ಮೆಯಿಂದ ಕೂತಿದ್ರು. ಬೇರೆಯವರಾಗಿದ್ರೆ ನೀವು ಸಾಕು, ನಿಮ್ ಮಗಳು ಸಾಕು ಅಂತ ಎದ್ದು ಹೋಗ್ತಾ ಇದ್ರು. ಈಗ ಹೇಳಿ ಏನ್ ಪ್ರಯೋಜನ? ಬೆಳೆಸೋವಾಗ್ಲಿ ದಂಡಿಸ್ ಬೆಳೆಸ್ಬೇಕಿತ್ತು. ಅವ್ರು ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಂತೆ, ಅದಕ್ಕೆ ಅಷ್ಟೊತ್ತಿಂದ ಕಾಯ್ತಿದ್ದಾರೆ. ಅವ್ರ ಹತ್ರ ಸ್ವಲ್ಪ ಮರ್ಯಾದೆಯಾಗಿ ಮಾತಾಡು, ತರ್ಲೆ ಮಾಡ್ಬೇಡ. ಇಷ್ಟೊತ್ತು ಕಾಯಿಸಿದಕ್ಕೆ ಕ್ಷಮೆ ಕೇಳು. ಗೊತ್ತಾಯ್ತಾ? ಹೋಗು. ನೀವು ಏನೋ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ರಂತೆ. ಅದಕ್ ಮುಂಚೆ ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಿಮ್ಮನ್ನ ಇಷ್ಟೊತ್ವರೆಗೂ ಕಾಯಿಸಿದ್ದಕ್ಕೆ ನಾನ್ ನಿಮ್ ಹತ್ರ ಕ್ಷಮೆ ಕೇಳಲ್ಲ. ಯಾಕೆಂದ್ರೆ ನಾನ್ ಮಾಡಿದ ತಪ್ಪು ಅಂತ ನನಗನ್ಸಲ್ಲ, ನನಗಿದೆಲ್ಲ ಹಿಡ್ಸಲ್ಲ. ಈ ಹೆಣ್ಣು ನೋಡೋದು ಸಂತೆಯಲ್ಲಿ ದನಗಳನ್ನ ನೋಡೋ ಥರ ಇರುತ್ತೆ. ಅಪ್ಪನ ಹತ್ರ ಎಷ್ಟು ಹೇಳಿ ನೋಡಿದೆ, ಅವ್ರಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ನಿಮ್ಮನ್ನ, ನಿಮ್ಮ ಮನೆಯವ್ರನ್ನ ಅವಮಾನ ಮಾಡಬೇಕು ಅಂತ ನಾನು ಈ ರೀತಿ ನಡ್ಕೊಳ್ಳಿಲ್ಲ. ನಮ್ಮ ಅಪ್ಪ ಅಮ್ಮ, ನಾನು ಒಳ್ಳೆ ಹುಡುಗಿ, ಬುದ್ಧಿವಂತೆ, ಸಂಸಾರಕ್ಕೆ ತಕ್ಕ ಹೆಣ್ಣು, ಹಾಗೆ ಹೀಗೆ ಅಂತ ತುಂಬ ಹೇಳಿರ್ತಾರೆ. ಆದರೆ ನಾನು ಆ ರೀತಿ ಇಲ್ಲ. ನನ್ನ ಹತ್ರ ತುಂಬ ಕೊರತೆ ಇದೆ. ಕೋಪ, ಹಠ, ಅಹಂಕಾರ, ಈಗೋ ಎಲ್ಲ ಇದೆ. ಜವಾಬ್ದಾರಿ ಇಲ್ಲ, ಅಕ್ರೆ ಇಲ್ಲ, ಹೀಗೆ ತುಂಬ. ಇದನ್ನೆಲ್ಲ ಯಾಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂದರೆ, ನನ್ನ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ ಅಂತ. ನಾನು ನಿಮಗೆ ಒಳ್ಳೆ ಹೆಂಡತಿಯಾಗಿರ್ತೀನಿ ಅಂತ ನನಗನ್ಸಲ್ಲ. ನಾನು ಹೇಳೋದೆಲ್ಲ ಹೇಳಿಬಿಟ್ಟೆ. ಇಷ್ಟರ ಮೇಲೂ ನೀವೇನಾದರೂ ಹೇಳೋದಿದೆಯಾ? ನೀ ನನಗೆ ತುಂಬ ಹಿಡಿಸಿದ್ಯಾ? ಅಕ್ಕ ಅಕ್ಕ, ಅವ್ನೇ ನಾವು ಅಪ್ಕೊಂಡ್ಬಿಟ್ರು. ದಿವ್ಯಾ, ನೀನು ಅವ್ರಿಗೆ ತುಂಬ ಹಿಡಿಸಿದ್ಯ ಅಂತ ಕಣೆ. ನನ್ನ ಚಿನ್ನ, ಈಗ ನನಗೆ ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ? ನಾನಾಗ್ಲೇ ಹೇಳಿಲ್ವಾ ಭವಾನಿ? ಅಳಿಯಂದ್ರು, ನಿನ್ಗೇನ್ ಅನಿಸ್ತು? ಈ ಸಂಬಂಧ ನನಗೆ ತುಂಬಾ ಹಿಡ್ಸಿದೆ ರೀ. ಅಪ್ಪ ಅಪ್ಪ ನಂಗೂ ತುಂಬಾ ಹಿಡ್ಸಿದ್ರು. ಚೆನ್ನಾಗಿ ಓದಿದಾರೆ, ಒಳ್ಳೆ ಕೆಲಸ ಬೇರೆ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಾಕ್ಟರೇಟ್ ತಗೊಳಕ್ಕೆ ಥೀಸಿಸ್ ನ ಸಬ್ಮಿಟ್ ಮಾಡಿದರಂತೆ. ನಾನಾಗ್ಲೇ ಅವರನ್ನ ಬಾವ ಅನ್ಬಿಟ್ಟೆ. ಇವಳು ಲೇಟ್ ಆಗಿ ಮನೆಗೆ ಬಂದ್ರು ಅಳಿಯಂದ್ರು ಎಷ್ಟು ತಾಳ್ಮೆಯಿಂದ ಕಾಯ್ಕೊಂಡಿದ್ರು. ಅವ್ರ ಮನೆಯವರು ಅಷ್ಟೇ, ಎಷ್ಟು ತಾಳ್ಮೆಯಿಂದ ಕೂತಿದ್ರು. ದಿವ್ಯಾಗಂತೂ ಒಳ್ಳೆ ಜೋಡಿ ಮಾ. ಅದಕ್ಕೆ ಈ ಸಂಬಂಧ ನಾನು ನಿರಾತಂಕವಾಗಿ ಒಪ್ಕೊಂಡಿದ್ದು. ಒಳ್ಳೆ ಕೆಲಸ ಮಾಡಿದ್ದೀರಾ. ಅಪ್ಪ, ಈಗಲೇ ಡೇಟ್ ಫಿಕ್ಸ್ ಮಾಡಿದ್ರೆ ಛತ್ರ ಬುಕ್ ಮಾಡ್ಬಿಡ್ಬೋದು. ಪ್ರಸಾದ್, ಅವರಿರೋ ಅವಸರದಲ್ಲಿ ಅವರು ಛತ್ರ ಕಾಯೋ ಹಾಗೆ ಕಾಣಿಸ್ತಾ ಇಲ್ಲ. ಗಂಟೆ ಎಸ್ ಅನ್ಬಿಟ್ರೆ ಈಗಲೇ ಹಾಕಂಗ್ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ಬಿಡ್ತಾರೆ. ನಮ್ಗೆಲ್ಲ ಒಪ್ಗೇನೆ, ಆದ್ರೆ ದಿವ್ಯಾಗ ಒಪ್ಗೇನಾ ಅಂತ ನೀವ್ಯಾರು ಕೇಳಲೇ ಇಲ್ವಲ್ಲ. ಏನಮ್ಮ ದಿವ್ಯಾ, ನಿನಗೂ ಒಪ್ಗೆ ತಾನೆ? ನನಗೊಪ್ಪಿಗೆ ಇಲ್ಲ. ನೀವು ಬೇರೆ, ಅವಳು ಹೋಗಿ ಕೇಳ್ತಿದ್ದೀರಲ್ಲ,
ಇವಳು ಯಾವಾಗ್ಲೂ ಹೀಗೇನೆ. ಅವರಲ್ಲಿ ಏನ್ ಕೊರತೆ ಕಂಡೆ? ಅವರೆಷ್ಟು ಇಂಟೆಲಿಜೆಂಟ್ ಗೊತ್ತಾ, ನಿನ್ನ ನೋಡಿದ ತಕ್ಷಣ ಒಪ್ಕೊಂಡಿದ್ದಾರೆ ತಾನೆ, ಒಳ್ಳೇದೆಲ್ಲ ನಿಂಗೆಲ್ಲ ಹಿಡ್ಸತ್ತೆ. ಅವ್ರು ಇಷ್ಟ ಚಿಕ್ಕ ವಯಸ್ಸಿನಲ್ಲೇ ಪರ್ಸನಲ್ ಮ್ಯಾನೇಜರ್ ಆಗಿದ್ದಾರೆ ಗೊತ್ತಾ? ಹೌದು, ನಿನ್ಗೆ ಯಾಕೆ ಅವ್ರು ಹಿಡಿಸ್ತಿಲ್ಲ? ನನಗೆ ಹಿಡಿಸಿಲ್ಲ ಅಂದ್ರೆ ಹಿಡಿಸಿಲ್ಲ ಅಷ್ಟೇ. ಅವ್ರು ಒಳ್ಳೆ ವ್ಯಕ್ತಿ ಅಂತ ನನ್ಗನ್ಸುತ್ತೆ. ಹಾಗಾದ್ರೆ ನೀನೇ ಮದುವೆ ಮಾಡ್ಕೋ. ದಿವ್ಯಾ, ಅವ್ರು ನಿನ್ ಯಾಕೆ ಹಿಡಿಸ್ಲಿಲ್ಲ ಅಂತ? ನನಗೀಗ್ಲೇ ಮದುವೆ ಬೇಡ. ಚಿಕ್ಕ ಮಗು ತರ ಆಡ್ಬೇಡ. ನೀವು ಅಷ್ಟೇ ನನ್ನ ಚಿಕ್ಕ ಮಗು ತರ ನೋಡ್ಬೇಡಿ. ನನ್ನ ಚಿಗೂ ಸ್ವಲ್ಪ ಬೆಲೆ ಕೊಡಿ. ನನಗೀಗ್ಲೇ ಮದುವೆ ಬೇಡ. ಮತ್ ಯಾವಾಗ ಆಗ್ತೀಯಾ? ಯಾವಾಗ ಆಗ್ಬೇಕು ಅನ್ಸುತ್ತೋ ಅವಾಗ ಆಗ್ತೀನಿ. ಹೌದು, ನಿನ್ಗನ್ಸುತ್ತೆ 50 ವರ್ಷಕ್ಕೆ? ನಾನು ಇನ್ನೂ ಓದ್ಬೇಕು. ಮದುವೆ ಆದ್ಮೇಲೆ ಓದ್ಬೋದಲ್ಲ? ಓದ್ಬಿಟ್ಟು ಮದುವೆ ಆಗ್ತೀನಿ. ಅವಾಗ ಇಂಥ ಒಳ್ಳೆ ಸಂಬಂಧ ಸಿಕ್ಕೋಲ್ಲ. ನೋಡಮ್ಮ, ನಾನೊಬ್ಬ ಗೌರ್ಮೆಂಟ್ ಸರ್ವೆಂಟ್. ಇನ್ 4 ವರ್ಷಕ್ಕೆ ರಿಟೈರ್ ಆಗ್ತೀನಿ. ನಿನ್ನ ಹಿಂದೆ ಇನ್ನೂ 2 ತಂಗಿಯರಿದ್ದಾರೆ. ಎಲ್ರಿಗೂ ನಾನು ಚೆನ್ನಾಗಿ ಮದುವೆ ಮಾಡಿಕೊಡ್ಬೇಕು. ನೀನು ಇಷ್ಟಪಟ್ಟಾಗ ಮದುವೆ ಮಾಡೋಕ್ಕೆ ನನ್ನಿಂದ ಆಗೋಲ್ಲ. ಇದೊಂದು ಒಳ್ಳೆ ಸಂಬಂಧ. ಹುಡುಗ ವಿದ್ಯಾವಂತ, ಮದುವೆನ ಸಿಂಪಲ್ ಆಗಿ ಮಾಡಿಕೊಟ್ರೆ ಸಾಕು ಅಂತಿದ್ದಾರೆ, ವರದಕ್ಷಿಣೆನೆ ಬೇಡ ಅಂತಿದ್ದಾರೆ. ಇಂಥ ಅವಕಾಶ ಎಲ್ಲಿ ಸಿಗುತ್ತೆ ಹೇಳು? ಏನಪ್ಪ, ಅವನಾದ್ರೂ ವರದಕ್ಷಿಣೆ ಬೇಡ ಅಂದ್ರೆ ತಕ್ಷಣ ನಿಮ್ಮ ಮಗಳನ್ನ ಅವನ ಕುತ್ತಿಗೆಗೆ ಗಂಟಾಗಿ ಓಡಿಸ್ಬಿಡ್ತೀರಾ? ನಿಮ್ಮ ಮಗಳಿಗೆ ಮದುವೆ ಮಾಡ್ಬೇಕು ಅಂತಿದ್ದೀರಾ ಇಲ್ಲ ಮಾರ್ಬೇಕು ಅಂತಿದ್ದೀರಾ? ದಿವ್ಯಾ, ಸ್ವಲ್ಪ ಬೇಗ ಕಳ್ಸ್ಕೊಡಿ, ತುಂಬಾ ಅರ್ಜೆಂಟು. ಥ್ಯಾಂಕ್ ಯು ರಮ್ಯಾ. ಅಪ್ಪ, ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಅಂತೆ. ಜಾಸ್ತಿ ಆಗಿದೆ, ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕು ಆಗಿದೆ. ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ನೀವು ಪ್ರಿಸ್ಕ್ರಿಪ್ಷನ್ ಫಾಲೋ ಮಾಡಿದ್ರೆ ಸಾಕು. ಸರಿ ಡಾಕ್ಟರ್, ನಾಳೆ ಬಂದು ಚೆಕಪ್ ಮಾಡಿ ಮುಂದಿನ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಈಗ ನಿಂಗೆ ಸಂತೋಷ ತಾನೆ? ಆದಾಗ್ಲಿಂದ ಯಾರ ಹತ್ರನು ಏನು ಕೇಳಲಿಲ್ಲ. ಈಗ ಮೊದಲನೇ ಸರಿ ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ. ನನ್ನ ತಾಳಿ ಉಳಿಸ್ಕೊಡು. ನಿಮ್ಮಪ್ಪ ಈ ಮದುವೆ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ನೀನು ಒಪ್ಪಿಲ್ಲ ಅಂದ್ರೆ ಅವ್ರ ಹೆಸರೇ ಬಿಟ್ಬಿಡ್ತಾರೆ. ಕೈ ಮುಗಿದು ಕೇಳ್ಕೊತೇನೆ.
ಏನಮ್ಮ ಇಷ್ಟು ಬೇಗ ಎದ್ದುಬಿಟ್ಟಿದ್ಯಾ? ನಾನು ಮದುವೆ ಮಾಡ್ಕೋತೀನಪ್ಪ. ನಿಜವಾಗ್ಲು ಎಲ್ಲಿ ನನ್ನ ಮುಖ ನೋಡಿ ಹೇಳು. ಬಾ ಅಮ್ಮ ಇಲ್ಲಿ. ಏನಮ್ಮ ದಿಢೀರಂತ ಮನಸ್ಸಲ್ಲೇ ಹಾಸ್ಕೊಂಡ್ಬಿಟ್ಟಿಯಲ್ಲ ನನಗೋಸ್ಕರನ? ನಮ್ಮಪ್ಪ ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕಿಂತ ನಂಗೆ ಚೆನ್ನಾಗಿ ಗೊತ್ತು. ಮಾಡ್ತಿದ್ಯಾ ಒಳಗಡೆ ಅಳಿಯಂದ್ರೆ ಕಾಯ್ತಿದ್ದಾರೆ. ಏನೇ ಕಣ್ಣಲ್ಲಿ ನೀರು, ಯಾರಾದ್ರೂ ನೋಡಿದ್ರೆ ಏನ್ ತಿಳ್ಕೊತಾರೆ? ನನಗಿದೆಲ್ಲ ಬೇಡಮ್ಮ ಪ್ಲೀಸ್. ಏನ್ ಹೇಳ್ತಿದ್ಯಾ? ನನಗಿದೆಲ್ಲ ಹಿಡ್ಸಲ್ಲಮ್ಮ. ಸುಮ್ ಸುಮ್ನೆ ಏನೇನು ಮಾತಾಡ್ಬೇಡ. ಅವ್ರ ಹಿಂದೆ ಮುಂದೆ ಏನು ಗೊತ್ತಿಲ್ಲ. ಹೇಗಮ್ಮ ಮುಚ್ಚೆ ಬಾಯಿ. ಅವ್ರೇನು ಹಿಂದೆ ಮುಂದೆ ಗೊತ್ತಿಲ್ಲದವರಲ್ಲ. ಸಪ್ತ ಬದಿ ತುಳಿದು ನಿನ್ ತಾಳಿ ಕಟ್ತಾವ್ರ. ತಾಳಿ ಕಟ್ಟಿದ ಮಾತ್ರಕ್ಕೆ ಎಲ್ಲ ಸರಿ ಹೋಗುತ್ತಾ? ಎರಡು ದಿನದ ಹಿಂದೆ ಈ ರೀತಿ ನನ್ನ ಯಾರ ಜೊತೆನಾದ್ರೂ ಕಳಿಸ್ತಿದ್ಯಾ? ಅಯ್ಯೋ ಹುಚ್ಚಿ ತರ ಮಾತಾಡ್ಬೇಡ, ಕಣ್ಣೊರೆಸ್ಕೊಂಡು ಒಳಗ್ ಬಾಮ್ಮ. ಅಮ್ಮ ಬೇಡಮ್ಮ. ಹೇಳಿ ಮಾತ್ ಕೇಳಮ್ಮ. ಅಮ್ಮ ಪ್ಲೀಸ್ ನನಗಿದೆಲ್ಲ ಹಿಡ್ಸಲ್ಲ. ಬೇಡಮ್ಮ. ಅತ್ತೆ ನೀವು ಹೇಳಿ, ನಾನು ಕರ್ಕೊಂಬರ್ತೀನಿ. ದಿವ್ಯಾ ಏನಾಯ್ತು? ಏನಾಯ್ತು? ನಾನು ನಿದ್ದೆ ಮಾಡಬೇಕು. ಅಷ್ಟೇನಾ? ಅದಕ್ಕೆ ಯಾಕೆ ಅಳಬೇಕು? ಮೊದಲೇ ನಂತರ ಹೇಳೋತಾನೆ? ಅದೇ ಈಗ ಹೇಳ್ತಿದ್ದೀನಲ್ಲ. ಈಗ ನಿದ್ದೆ ಮಾಡಬೇಕು ಅಷ್ಟೇ ತಾನೆ? ಮಾಡು.
ಥ್ಯಾಂಕ್ ಯು. ಹುಷಾರಮ್ಮ, ಹೋಗ್ಬಿಡ್ಪ. ಓಕೆ, ಹ್ಯಾಪಿ ಜರ್ನಿ. ಬರ್ತೀವಿ. ಓಕೆ, ನಮಸ್ಕಾರ. ಓಕೆ ಬಾಯ್ ಹುಷಾರಮ್ಮ. ಆಗ ಕಂಡ ಬರಿ. ಓಕೆ ಬಾವಾ. ಟಾಟಾ ಬಾಯ್. ಮೈ ವೈಫ್ ನಮಸ್ಕಾರ. ಸಂದೀಪ್ ಸಿಂಗ್ ಅಂತ, ನಮ್ಮನೆ ಪಕ್ಕ ಮೆಕ್ಯಾನಿಕ್ ಶಾಪ್ ಇಟ್ಟಿದ್ದಾರೆ, ತುಂಬಾ ಒಳ್ಳೆ ಮನುಷ್ಯ. ಅರೇ ಮಾಯ್ ಉಠಾ ತಾವು ಸಫರ್ ಕೈಸಾತ ಶಾದಿ ಬರ್ಬಿ ನೀ ಬುಲಾಯಾ ಛೋಡೋ ಅದರ್ ಕೋಯಿ ಚೀಜ್ ಕಾ ಜರೂರತ್ ಪಡೆ ತೋ ಮುಜೆ ಬತಾ ದೇನಾ, ಮೈ ಸಬ್ ಇಂತಜಾಮ್ ಕರೂಂಗಾ, ಮೈ ಸಾರಾ ದಿಲ್ಲಿ ಜಾತಾ ಹೂಂ, ಸಬ್ ಲೋಗ್ ಮುಜೆ ಕಾನ್ ಪೆ ಠಾನಾ ಇಧರ್. ನಿನಗೆ ಆರ್ತಿ ತೆಗೆದು ಕುಂಕುಮ ಇಟ್ಟು ಒಳಗೆ ಕರ್ಕೊಂಬಂದಿರೋರು. ವೆಲ್ಕಮ್. ಕೊಡು. ಈ ಮನೆಗೆ ಪೋರ್ಟರ್, ವಾಚ್ಮನ್, ಕುಕ್, ಗಾರ್ಡ್ನರ್ ಎಲ್ಲ ನಾನೇ. ಇಷ್ಟು ದಿನ ಒಂದೇ ಒಂದು ಕೊರತೆ ಇತ್ತು, ಈ ಮನೆಗೆ ಒಬ್ಳು ಯಜಮಾನಿ ಇಲ್ಲ ಅನ್ನೋದು. ಈಗ ಆ ಕೊರತೆನೇ ಇಲ್ದಾಗಾಯ್ತು. ಬಾ ಪ್ಲೀಸ್ ಕಮ್. ಇಲ್ಲೇ ನಾನು ಕೈ ಸುಟ್ಕೊಂಡು ಕಾಲು ಸುಟ್ಕೊಂಡು ಸ್ವಲ್ಪ ಅಡುಗೆ ಮಾಡಕ್ಕೆ ಕಲ್ತಿದ್ದು. ಅಡುಗೆ ಸಾಮಾನೆಲ್ಲ ಈ ಕಬಾಡಲ್ಲಿದೆ, ಇನ್ನೇನಾದ್ರು ಬೇಕಾದ್ರೆ ಪಕ್ಕದ ರಸ್ತೆಯಲ್ಲಿ ಅಂಗಡಿ ಇದೆ. ಹ್ಞೂ ಬಾ. ಸ್ಟೋರ್ ರೂಮ್ ಕೀ ಇನ್ಮೇಲಿದೆ, ನಿನ್ನ ಇಲಾಖೆ ತಗೋ. ಹಲೋ, ಮದುವೆಗೆ ಮುಂಚೆ ನನಗೆ ಎರಡು ಲವ್ ಇತ್ತು, ಒಂದು ಬುಕ್ಸ್, ಇನ್ನೊಂದು ಮ್ಯೂಸಿಕ್. ಕಮ್. ಇದು ನಮ್ಮ ಬೆಡ್ರೂಮ್, ಇಷ್ಟ ಆಯ್ತಾ? ಇದೆಲ್ಲ ಬರೀ ಇಟ್ಕೆ ಸಿಮೆಂಟಲ್ಲಿ ಕಟ್ಟಲು ಒಂದು ಜಾಗ ಅಷ್ಟೇ. ಇದನ್ನ ಮನೆಯಾಗಿ ಮಾಡೋದು ನಿನ್ನ ಕೈಯಲ್ಲಿದೆ. ನನಗೆ ಇಟ್ಟಿಗೆ ಸಿಮೆಂಟಲ್ಲಿ ಕಟ್ಟಿರೋ ಜಾಗನೇ ಸಾಕು. Thank you. Congratulations. Oh, thank you. Thank you. Shukriya. Thank you. Shukriya. Shukriya.
Come to my chamber. Come in. ಏನೇ ಅದು ಗಲಾಟೆ? ಇದನ್ನೇನು ಆಫೀಸು ಅಂತ ತಿಳ್ಕೊಂಡಿದ್ಯೋ ಇಲ್ಲ ಆಟದ ಮೈದಾನ ಅಂತ ತಿಳ್ಕೊಂಡಿದ್ಯೋ? ಐ ಆಮ್ ಸಾರಿ ಸರ್. ಸಾರಿ ಗಿರಿ ಎಲ್ಲ ಬೇಕಾಗಿಲ್ಲ. ನಾನಾಗ್ಲೇ ಹೇಳಿದೆ ಸರ್, ಆಫೀಸ್ ಟೈಮಲ್ಲಿ ಇದೆಲ್ಲ ಬೇಡ ಅಂತ. ಅವರೇ ಯೋ, ನೀನ್ ಯಾವನೇ ಇದನ್ನೆಲ್ಲ ಕೇಳಿದ್ದು? ಮದುವೆಗೆ ಅಂತ 10 ದಿವಸ ರಜಾ ಕೊಟ್ಟು ಕಳಿಸಿದ್ರೆ ಮೂರೇ ದಿವಸಕ್ಕೆ ಓಡ್ ಬಂದಿದ್ಯಲ್ಲ, ನಿನ್ಗೇನಾದ್ರೂ ಇದೆಯಾ? ಇಷ್ಟಕ್ಕೇನ ಕರ್ತಿದ್ದ? ಇಷ್ಟಕ್ಕೆ ಅಂತ ಮಾತ್ರ ಕೇಳ್ಬೇಡ, ಕೇಳ್ದಷ್ಟು ಕುತ್ರ ಹೇಳು. ನೀನ್ ಇಲ್ಲಿ ಏನ್ ಮಾಡ್ತೀಯಾ? ಕೆಲಸ ಮಾಡ್ತೀನಿ. ಓ, ಏನ್ ಕಳೆದು ಗುಡ್ಡೆ ಹಾಕ್ಬಿಡ್ತೀಯ? ನೋಡಯ್ಯ, ಜೀವನದಲ್ಲಿ ಅದಕ್ಕಿಂತ ಬಹಳ ಮುಖ್ಯವಾದ ವಿಷಯಗಳು ಬೇಕಾದಷ್ಟು ಇದೆ ಕಡೆಯ. ಅದನ್ ಬಿಟ್ಟು ಆಫೀಸು ಫೈಲು ಆಫೀಸು ಫೈಲು ಅಂತ ಒದ್ದಾಡ್ತೀಯಲ್ಲ, ನಿನ್ಗೇನು ಹೇಳಬೇಕು? ಹೋಗ್ಲಿ, ಹನಿಮೂನ್ ಅಂತ ಒಂದಿದೆ ಗೊತ್ತಾ? ಯೂನಿಯನ್ ನೆಗೋಸಿಯೇಷನ್ ಅಂತ ಒಂದಿದೆ ಗೊತ್ತಾ? ನಿನ್ ಹೆಣ್ ಕೊಟ್ಟ ನೋಡು, ಆ ನನ್ನ ಮಗ ನನ್ನ ಕೈಗೆ ಸಿಗ್ಬೇಕು. ಸಿಡೌನ್ ಸಿಡೌನ್ ಐಸೆ. ನೀನ್ ಗುಗ್ಗು ಕಣೆಯ, ಜೀವನದಲ್ಲಿ ಮದುವೆ ಮಾಡ್ಕೊಂಡ್ರೆ ಅಷ್ಟೇ ಸಾಲದು, ಹೆಂಡತಿನ ಚೆನ್ನಾಗಿ ಗಮನಿಸ್ಕೋಬೇಕು. ಆಗ್ಲೇ ಉಳಿದಿದ್ದೆಲ್ಲ ತಾನಾಗಿ ತಾನೇ ನಡೆದೋಗುತ್ತೆ. ಯಾವುದು ಅದು ಗೊತ್ತಾಯ್ತಾ? ನೋಡಯ್ಯ, ನಿನ್ ಹೆಂಡತಿನ ದೂರ ಕರ್ಕೊಂಡೋಗು. ಹೋ ಮೈ ಡಾರ್ಲಿಂಗ್, ಮೈ ಸ್ವೀಟ್ ಹಾರ್ಟ್ ಅಂತ ಇಂಗ್ಲಿಷ್ನಲ್ಲಿ 4 ವಾಕ್ಯ ಒಗಾಯಿಸು. ನಿನ್ನಂತಹ ತ್ರಿಪುರ ಸುಂದರಿಯನ್ನ ನಾನು ಈ ಕಲಿಯುಗದಲ್ಲೆಲ್ಲೂ ಕಂಡಿಲ್ಲ ಅಂತ ಬಾಯಿ ತುಂಬ ಹೊಗಳು ಬಿಡು. ಆಗ ನೋಡು, ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ್ ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ್ ಹಲಿಬುಲೋ 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 ಹಲಿಬುಲೋ. ನಾ ನನ್ ಕೆಲಸ ನೋಡ್ಲಾ? ಈ ಕಂಪ್ನಿಗೆ ನೀನ ನಾನ MD? ನೀವೇ ಸಿಡಾವ್. ಎಸ್ಕೆ, ಒಬ್ ಗಡ್ಡ ತನ್ನ ಹೆಂಡತಿಗೆ ಮೊದಲನೇ ಗಿಫ್ಟ್ ಕೊಡ್ತಾನೆ ನೋಡ್ರಿ. ಓ, ಅದು ಬಹಳ ಮುಖ್ಯವಾದ್ದು ಕಣ್ರಿ. ಅವಳನ್ನ ಅಂಗಡಿಗೆ ಕರ್ಕೊಂಡೋಗಿ, ಅವಳಿಗೆ ಏನಿಷ್ಟ ಅನ್ನೋದನ್ನ ತಿಳ್ಕೊಳ್ಳಿ. ಜಿಪುಣತನ ಮಾಡದೆ ಕೊಡಿಸ್ಬಿಡಿಯಪ್ಪ. ಆಮೇಲೆ ನೋಡ್ರಿ ಅದ್ರ ಮಜಾ. ನಾನು ಅಷ್ಟೇ, ನನ್ನ ಲಲ್ಲೂಗ ಅದೇ ರೀತಿ ಮಾಡಿದೆ. ಆವತ್ತಿಂದ ಕುಂತ್ಕೊಂಡ್ರು ಕುಂತ್ಕೋತಾಳೆ, ನಿಂತ್ಕೊಂಡ್ರು ನಿಂತ್ಕೋತಾಳೆ. ಯಸ್ ಸರ್, ದಿಸ್ ಇಸ್ ಆಲ್ ಫಾರ್ ಯು. ಡೋಂಟ್ ಡಿಸ್ಟರ್ಬ್, ಐ ಆಮ್ ಇನ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಸರ್, ಯುವರ್ ವೈಫ್. ಹಲೋ ಲಲ್ಲು, ಅದು ಬಂದು ಕುಂತ್ಕೊಂಡ್ರೆ ಕುಂತ್ಕೋತಾರೆ, ನಿಂತ್ಕೊಂಡ್ರೆ ನಿಂತ್ಕೋತಾರೆ. ನೀನು ತಲಟೆ ಕೆಸ ನೋಡಗು. ಏನ್ ಲಲ್ಲು, ಏನ್ ಸಮಾಚಾರ? ಅವಳು ಬಟ್ಟೆನೇ ಹಾಕೊಂಡಿಲ್ಲ, ಅವಳು ಇವತ್ತು ಚೂಡಿದಾರ ಹಾಕೊಂಡ್ಬಂದಿದ್ದಾಳೆ ಎಂದೆ. ಏ ಬಾಯ್ ಬಿಚ್ಚು. ಏಯ್ ನಿನ್ನಲ್ಲಲ್ಲ, ನಿನ್ನಲ್ಲ. ಏಯ್ ಬಾಯ್ ಮುಚ್ಚು ಅಂದ್ರೆ. ಅಯ್ಯೋ ನಿನ್ನಲ್ಲ, ಇಲ್ಲೊಂದ್ ಬಾಯಿ, ಇಲ್ಲೊಂದ್ ಬಾಯಿ. ಐ ಲವ್ ಯು. ಏಯ್ ಗೊತ್ತು ಗೊತ್ತು, ಒಂದು ಇಲ್ವಲ್ಲ ಲವ್ ಮಾಡಕ್ಕೆ. ನಿನ್ನಲ್ಲ ಆ ಕಡೆ ಬೈದಿದ್ದು. ಹಲೋ ಲಲ್ಲು, ನನ್ ಬಾತ್ ಕೇಳು ಪ್ಲೀಸ್ ಲಲ್ಲು. ಇವಳಗಂತೂ ಹೊತ್ತು ಗೊತ್ತು ಒಂದು ಇಲ್ಲ ಲವ್ ಮಾಡಕ್ಕೆ. ಮನೆಗ್ ಬಾ, ಒಂದ್ ಕೈ ನೋಡ್ಕೋತೀನಿ ಅಂತ ಹೇಳಿದ್ದಾಳೆ. ಗಾಡ್ ಸೇವ್ ಮೀ. ನಾನು ನಿಮ್ಮನ್ನೊಂದು ಮಾತು ಕೇಳ. ಯಾಕೆ ನನ್ನ ಮದ್ವೆ ಮಾಡ್ಕೊಂಡ್ರಿ? ಹೆಣ್ ನೋಡಕ್ ಬಂದಾಗ ನಾನು ಅಷ್ಟೇ ಹೇಳಿದ್ರು, ಯಾಕೆ ನನ್ನ ಮದ್ವೆ ಮಾಡ್ಕೊಂಡ್ರಿ? ನೀನು ತುಂಬಾ ಹಿಡಿಸ್ದೆ ಅದಕ್ಕೆ. ನಮ್ಮ ಅಣ್ಣ ಅತಿಯ ಬಲವಂತಕ್ಕೆ ನಿನ್ ನೋಡಕ್ ನಾನು ಬಂದಿದ್ದು. ನಿನ್ ನೇರವಾಗಿ ನೋಡಿ ನನಗೆ ಈ ಮದುವೆ ಎಲ್ಲ ಇಷ್ಟ ಇಲ್ಲ, ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ನಿನ್ ಕಾಯ್ತಾ ಇದ್ದೆ. ನೀನ್ ಬಂದ ಮೇಲೆ ನಾನ್ ಹೇಳ್ಬೇಕು ಅನ್ಕೊಂಡಿದ್ದೀನಲ್ಲ, ನೀವೇ ಹೇಳ್ಬಿಟ್ಟೆ. ಆ ಕ್ಷಣದಲ್ಲಿ ನನಗೆ ಏನಾಯ್ತು ಗೊತ್ತಿಲ್ಲ, ನೀನು ತುಂಬಾ ಹಿಡಿಸ್ಬಿಟ್ಟೆ. ಬೇಡ ಅಂತ ಹೇಳಕ್ ಬಂದವನು ಒಪ್ಪಿಗೆ ಕೊಟ್ಟು ಬಂದ್ಬಿಟ್ಟೆ. ನಿನಗೆ ಈ ಮದುವೆ ಆಗಿದ್ದ ಸಂತೋಷ ತಾನೇ? ಇಲ್ಲ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಹೋಪ್ ಯು ಎಂಜಾಯ್ ಯುವರ್ ಡಿನ್ನರ್. ಥ್ಯಾಂಕ್ ಯು. ಮಗು ಪ್ರಪಂಚಕ್ಕೆ ಬರ್ತಾನೆ, ಅಳ್ತಾ ಯಾಕೆ ಬರುತ್ತೆ ಗೊತ್ತಾ? ಈ ಪ್ರಪಂಚಕ್ಕೆ ಬರಬೇಕಲ್ಲ ಅಂತ ಅಳೋದಿಲ್ಲ. ಹೊಸ ಜಾಗ, ಹೊಸ ಭಾಷೆ, ಏನೂ ಅರ್ಥ ಆಗ್ತಿಲ್ಲ ಅಂತ ಅಳುತ್ತೆ. ಹೆಚ್ಚು ಕಮ್ಮಿ ನಿನ್ನ ಪರಿಸ್ಥಿತಿನೂ ಅದೇ ಥರ ಇದೆ.
ಹೊಸ ಊರು, ಅರ್ಥವಾಗದ ಭಾಷೆ, ಅನುಭವ ಇಲ್ಲದ ಗಂಡ, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ಇದೆಲ್ಲ ತಾನಾಗಿ ಮಾಯಾಗೋವರೆಗೂ ನಿನಗೋಸ್ಕರ ಕಾಯಕ್ಕೆ ನಾನು ತಯಾರಾಗಿದ್ದೀನಿ. ಯಾಕೆ ಇಲ್ಲಿ ನಿಲ್ಸಿದ್ರಿ? ಎರಡರಲ್ಲೊಂದು ಮುಟ್ಟು. ನಿನಗೇನಾದ್ರು ಉಡುಗೊರೆ ಕೊಡಬೇಕು ಅನ್ನಿಸ್ತಾ ಇದೆ. ಅದು ಬಟ್ಟೆನಾ ಒಡವೆನಾ ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ. ನನಗೆ ಯಾವುದು ಬೇಡ. ನೋ, ಮದುವೆ ಆದ್ಮೇಲೆ ಮೊದಲನೇ ಸಲ ಜೊತೆಗೆ ಹೊರಗೆ ಬರ್ತಾ ಇದ್ದೀವಿ. ನಿನ್ನ ಬರೀ ಕೈಯಲ್ಲಿ ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ. ಏನು ಬೇಕು ಹೇಳು. ಹೇಳಿದ್ನಲ್ಲ ನನಗೇನು ಬೇಡ ಅಂತ. ಏನು ಬೇಕಾದರೂ ಕೇಳು. ನಾನೇನು ಕೇಳಿದ್ರು ಕೊಡಿಸ್ತೀರಾ? ನನ್ನ ಕೈಯಲ್ಲಿ ಆಗೋದಾದರೆ ಖಂಡಿತ ಕೊಡಿಸ್ತೀನಿ. ನನಗೆ ಡೈವರ್ಸ್ ಬೇಕು. ಅದು ಈ ಅಂಗಡಿಯಲ್ಲಿ ಸಿಗುತ್ತಾ? ಚಂದ್ರಮಾ ಕೇಳಯ್ಯ ಚಂದ್ರಮಾ, ಓಹೋ ಚಂದ್ರಮಾ ಕೇಳಯ್ಯ ಚಂದ್ರಮಾ, ಒಲವಿನ ಕಥೆಯ ಒಲವಿನ ಕಥೆಯ, ಓಹೋ ಚಂದ್ರಮಾ ಕೇಳಯ್ಯ ಚಂದ್ರಮಾ, ಓಹೋ ಚಂದ್ರಮಾ ಕೇಳಯ್ಯ ಚಂದ್ರಮಾ, ಒಲವಿನ ಕಥೆಯ ಒಲವಿನ ಕಥೆಯ, ಒಲ್ಲದ ಒಲವಿನಲಿ ಬಾಳುವ ಈ ಜೊತೆಯ, ಓಹೋ ಚಂದ್ರಮಾ ಕೇಳಯ್ಯ ಚಂದ್ರಮಾ, ಓಹೋ ಚಂದ್ರಮಾ ಕಥೆಯ, ಓಹೋ ಚಂದ್ರಮಾ ಕೇಳಯ್ಯ ಚಂದ್ರಮಾ, ಓಹೋ ಚಂದ್ರಮಾ ಕೇಳಯ್ಯ ಚಂದ್ರಮಾ, ಒಲವಿನ ಕಥೆಯ ಒಲವಿನ ಕಥೆಯ, ಒಲ್ಲದ ಒಲವಿನಲಿ ಬಾಡುವ ಈ ಜೊತೆಯ, ಓಹೋ ಚಂದ್ರಮಾ ಕೇಳಯ್ಯ ಚಂದ್ರಮಾ, ಚಂದ್ರಮಾ ನಿಟ್ಟುಸಿರ ಜಗಳದಲ್ಲಿ ದೂರಾಯ್ತು ಜೋಡಿ ಮಂಚ, ಭಾವಗಳ ಕದನದಲ್ಲಿ ಓಳು ಹೃದಯದ ಪ್ರಪಂಚ,
ಅಂತರಂಗದ ಆಗಸ ಬೆಡಕು ಕಾಣದೆ ಅಲೆಯುತ್ತಿದೆ ಅಂದದಾಯಿ ಅಂತಃಪುರ ಅರ್ಥವಿಲ್ಲದೆ ಅಳುತ್ತ ಇದೆ ವಿರಹವೆಂಬ ವಿಷವ ವಿನಾಕಾರಣ ಕುಡಿದವರ ಚಂದ್ರಮ ಕೆಳೆಯ ಚಂದ್ರಮ ಚಂದ್ರಮ ಕೆಳೆಯ ಚಂದ್ರಮ ಒಲವಿನ ಕಥೆಯ ಒಲವಿನ ಕಥೆಯ ಒಲ್ಲದ ಒಲವಿನಲ್ಲಿ ಬಾಡುವ ಈ ಜೊತೆಯ ಓ ಚಂದ್ರಮ ಕೆಳೆಯ ಚಂದ್ರಮ ಓ ಚಂದ್ರಮ ಇದನ್ನೆಲ್ಲ ಆಮೇಲೆ ಮಾಡ್ಕೋಬಹುದು. ಮೊದಲು ನಿನ್ನೆ ಏನ್ ನಡೀತು ಅಂತ ಹೇಳು. ನನಗೆ ಗೊತ್ತು ನಿನ್ನ ಆಚೆ ಕರ್ಕೊಂಡು ಹೋಗೇ ಹೋಗಿರ್ತೀಯ ಅಂತ. ಆಮೇಲೆ ಅವಳಿಗೇನಿಷ್ಟ ಅಂತ ಕೇಳ್ದ್ಯಾ? ಕೇಳಿದೆ. ಏನ್ ಕೇಳಿದ್ಲು? ಡೈವರ್ಸ್ ಬೇಕಂತೆ. ಕೊಡಿಸ್ಕೊಡ್ಲ? ಹೇಳ್ಬೇಕು. ಕೈ ಬಿಟ್ಟು ಹೇಳ್ಬೋದಲ್ಲ ಪ್ಲೀಸ್. ಭಯನ? ಇದು ಭಯ ಅಲ್ಲ, ಭಿಕ್ಷೆ. ನಿಮ್ಮನ್ನು ಬೇಡ್ಕೋತಿದ್ದೀನಿ. ನನಗೆ ಇದೆಲ್ಲ ಹಿಡ್ಸಲ್ಲ. ಯಾಕೆ ಹಿಡ್ಸಲ್ಲ? ಹಿಡ್ಸಲ್ಲ ಅಷ್ಟೇ. ನಾನು ನಿನ್ನ ಮುಟ್ಟೋದು ನಿನಗೆ ಇಷ್ಟ ಇಲ್ವಾ? ಇಲ್ಲ. ನೀವು ಮುಟ್ಟಿದ್ರೆ ಮೈಯಲ್ಲಿ ಕಂಬಳಿ ಹುಳು ಹದ್ದಾಗುತ್ತೆ. ಇದೇನಿದು? ನಿನಗೊಂದು ಪುಟ್ಟು ಉಡುಗೊರೆ. ನನಗೇನು ಬೇಡ ಅಂತ ಹೇಳಿದ್ನಲ್ಲ. ನನಗೆ ಕೊಡ್ಬೇಕು ಅನ್ನಿಸ್ತು. ಏನು ಅಂತ ತೆಗೆದು ನೋಡಲ್ವಾ? ಇಲ್ಲ. ನಾನು ಬಲವಂತ ಮಾಡಿದ್ರೆ? ನಿಮ್ ಬಲವಂತಕ್ಕೆ ನಾನು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ನಾನ್ ನಿನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ. ತಾಳಿ ಕಟ್ಟಿದ್ರೆ ಆಗೋಯ್ತಾ? ನನ್ನ ಪ್ರಕಾರ ಇದು ಬರೀ ದಾರ ಅಷ್ಟೇ. ಆದ್ರೆ ಸಮಾಜ ಆ ಥರ ಅನ್ಕೊಂಡಿಲ್ವಲ್ಲ. ಸಮಾಜಕ್ಕೆ ಬೇಕಾದ್ರೆ ನಾನು ನಿಮ್ಮ ಹೆಂಡತಿ ಆಗಿರ್ಬಹುದು, ಆದ್ರೆ ನನ್ನ ಪ್ರಕಾರ ಇನ್ನೂ ನಾನು ನಿಮ್ಮ ಹೆಂಡತಿ ಆಗಿಲ್ಲ. ಯಾಕೆ? ಯಾಕೆ ಅಂದ್ರೆ ನಿಮ್ಮನ್ನ ನನ್ನ ಹೃದಯ ಗಂಡ ಅಂತ ಸ್ವೀಕರಿಸಿಲ್ಲ. ಅದನ್ನೇ ಯಾಕೆ ಅಂತ ಕೇಳ್ತಿದ್ದೀನಿ. ಯಾಕೆ ಅಂದ್ರೆ ನನ್ನ ಹೃದಯ ನನ್ನ ಹತ್ರ ಇಲ್ಲ. ಇಲ್ಲಿ ಎಮ್ ಎಲ್ ಉಳ್ಳಾಗಡ್ಡಿ ಮಗ ಯಾರು? ನಾನೇ. Thank you.
ಏನದು ಗಲಾಟೆ? ಯಾರದ ಹುಡುಗರು? ನನಗೆ ಗೊತ್ತಿಲ್ಲ ಸರ್. ಹೇಳಿದ್ ಕೇಳಿಸ್ತಾ ಇಲ್ವಾ? ಅವ್ರು ಹೊಡೆದಾಗಿದ್ದು ಯಾರನ್ನ ಗೊತ್ತೇನಾ? ಎಂ ಎಲ್ ಎ ಮಗನ್ನ ಮರ್ಯಾದೆ ಹೇಳ್ಬಿಡು. ಅವನು ಯಾರು ಅಂತ ಗೊತ್ತಿಲ್ಲ ಸರ್, ನಮ್ ತಾಯಣ ಗೊತ್ತಿಲ್ಲ ಸರ್. ಇಷ್ಟು ಜನ ಅವ್ರನ್ನ ನೋಡಿದಿರಾ? ಯಾರು ಅಂತ ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಯಾರಾದ್ರೂ ಅವ್ರು ನೋಡಿದ್ರೆ ಗುರ್ತು ಹಿಡಿತೀರಾ? ಗುರ್ತು ಹಿಡಿತೀನಿ, ನಾನು ಅವನ ಗುರ್ತು ಹಿಡಿತೀನಿ. ಹೋದ್ರೆ ಚರ್ಮ ಸುಳುತ್ತೇನೆ ನಿನ್ಗೆ. ಹೋಗಲ ಹೇಳೇ, ದುಡ್ಡನ್ನ ಇಟ್ಟಿದ್ಯಾ ಹೇಳಲ್ವ? ಎಷ್ಟು ಹೊಡೆದ್ರು ಬಾಯ್ ಬಿಡುದ? ಈಗ ನಿನ್ ಸಂತೋಷ ಆಯ್ತೇನಪ್ಪ? ಆ ಹುಡುಗ ಏನ್ ತಿಂತಿರೋದ್ ನೋಡಿ ತೃಪ್ತಿ ಆಯ್ತಾ? ನೋಡಮ್ಮ, ಹಾಡ್ ಹಾಗ್ಲಲ್ಲೇ ಹೊಡೆದು ದುಡ್ಡು ಕಿತ್ಕೊಂಡಿದ್ದಾನೆ. ಇಂಥವ್ನ ಸುಮ್ನೆ ಹೊಡೆದ್ರೆ ಸಾಲದು, ಅವ್ರ ತಿಂಗಳು ಜೈಲಲ್ಲಿ ಹಾಕ. ನಿನ್ ಕೈ ಮುಗಿದು ಕೇಳ್ಕೊತೀನಮ್ಮ, ಆ ಹುಡುಗನ್ ಮಾತ್ರ ಹಾಗೆಲ್ಲ ಅನ್ಬೇಡ. ಬಾ ನನ್ ಜೊತೆ ಬಾ. ನೋಡಮ್ಮ ನೋಡು, ನಿನ್ನೆ ನನ್ ಮಗಳು ಆಟ ಆಡ್ತಿದ್ದಾಗ ಆ ಎಮ್ ಎಲ್ ಎ ಮಗ ಕಾರ್ ಹತ್ತಿಸ್ಬಿಟ್ಟು ಏನು ಅಂತ ಕೂಡ ಕೇಳದೆ ಹೊರಟೋಗಿದ್ದಾನೆ. ಅವ್ನು ನಾಶವಾಗೋಗ. ಇವತ್ ನನ್ ಮಗು ಜೀವಂತವಾಗಿದೆ ಅಂದ್ರೆ ಆ ಶಿವುಯಿಂದ. ಅಂಥವನ್ನೇ ಪೊಲೀಸ್ನವ್ರಿಗೆ ಇಟ್ಕೊಟ್ಬಿಟ್ಟಿಯಲ್ಲಮ್ಮ. ತಗೋ, ನಿನ್ನೆ ಅವನ್ನ ಹೊಡೆದು ಕಿತ್ಕೊಂಡ್ ಬಂದ ಹಣ ನನ್ ಮಗಳು ಆಪರೇಷನ್ಗೆ ಅಂತ ಕೊಟ್ಟಿದ್ದಾನೆ. ಅವನ್ನ ಜೈಲಿಗೆ ಕಳಿಸಿ ನನ್ ಮಗಳನ್ನ ಉಳಿಸ್ಕೊಳ್ಳೋದು ನನಗ್ ಬೇಕಾಗಿಲ್ಲಮ್ಮ. ಇದನ್ನ ತಗೊಂಡ್ ಹೋಗಿ ಅವ್ನ್ ಜಾಮೀನ್ ಕೊಟ್ಟು ಹೇಗಾದ್ರೂ ಮಾಡಿ ಬಿಡಿಸ್ಕೊಡ್ಬಮ್ಮ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ನಿನ್ ಕೈ ಮುಗಿದು ಕೇಳ್ಕೊತೀನಮ್ಮ. ಇಲ್ಲ, ಇದನ್ನ ಆಪರೇಷನ್ ಇಟ್ಕೊಡಿ, ನಾನು ಅವ್ರನ್ನ ಬಿಡಿಸ್ಕೊಂಡ್ ಬರ್ತೀನಿ. ಏನಿದು, ಏನೋ ಮಾಡೋದು ಇವಾಗ? ಜಾಮೀನ್ ಕೊಡೋರು ಯಾರು ಇಲ್ವಲ್ಲೋ? ಕಾಸು ಬೇರೆ ಇಲ್ಲ. ಏ ಇವಳೆ ಕಣೋ. ಓಹೋ, ಇವಳ ಪುಣ್ಯಾತ್ ಕಿತ್ತಿ. ಇವಳು ಯಾಕೆ ಬಂದ್ಲಿ ಇಲ್ಲಿ? ಮತ್ತೇನ್ ಮಾಡಕ್ ಬಂದ? ದಯವಿಟ್ಟು ಇದನ್ನ ಅಡ್ಬಿಟ್ಟು ಅವ್ರನ್ನ ಬಿಡಿಸ್ಕೊಂಡ್ ಬರೋಕೆ ಹಣ ಏರ್ಪಾಡು ಮಾಡೋಕ್ಕಾಗತ್ತಾ? ನಿನ್ನ ನೀವೇ ಬಂದು ಹಿಡ್ಕೊಟ್ಟು ಅವ್ನ ಕಂಪ್ಯೂಟರ್ಸ್ ಆಗಿ ಮಾಡಿದ್ರಿ, ಇವತ್ತು ನೀವೇ ಬಂದು ಜಾಮೀನ್ ಕೊಡ್ತೀನಿ ಅಂತೀರಾ? ಏನ್ರಿ ಇದು? ಸೈನ್ ಇಲ್ಲಿ ಮಾಡ್ಲಿ. ಇಂಥವ್ರನ್ನೆಲ್ಲ ಹೊರಗೆ ಕರ್ಕೊಂಡೋಗಿ ಏನು ಪ್ರಯೋಜನ ಇಲ್ಲ. ಇನ್ನು 4 ದಿವಸ ಅದರ ಕೇಸ್ನ ಒಳಗಾಗ್ತೀನಿ. ಅವನ್ನ ತಿಂದು ಕೊಬ್ಬು ನನ್ನ ಮಕ್ಕಳಿಗೆ. ಏಯ್ ಕಟ್ಟಡ ದಬ್ರ ಅವನ್ನ. Oh,
ಮಲ್ಲಿಗೆ ನನೆ ಮಹಾರಾಜ ರಾಜ ರಾಜ ಶಿವರಾಜ ಕಲ್ಲು ಮುಳ್ಳಲ್ಲಿ ಹುಟ್ಟಿ ಬಂದ ರೋಜ ನಾನು ಹಾಡೋದು ಕಣ್ಣು ಕಂಡ ಜನರಿಗೆ ನಾನು ಬಾಗೋದು ಅನ್ನ ಕೊಟ್ಟ ದೇವರಿಗೆ ನಾನು ಹಾಡೋದು ಕಣ್ಣು ಕಂಡ ಜನರಿಗೆ ನಾನು ಬಾಗೋದು ಅನ್ನ ಕೊಟ್ಟ ದೇವರಿಗೆ ರಾಜ 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 ನನ್ನ ಗಲ್ಲಿಗೆ ನನ್ನ ಮಹಾರಾಜ ರಾಜ ರಾಜ ಶಿವರಾಜ ಕಲ್ಲು ಮುಳ್ಳಲ್ಲಿ ಹುಟ್ಟಿ ಬಂದ ರೋಜ ರಾಜ 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 ನನ್ನ ಗಲ್ಲಿಗೆ ನಾನೆ ಮಹಾರಾಜ ರಾಜ ರಾಜ ಶಿವರಾಜ ಕಲ್ಲು ಮುಳ್ಳಲ್ಲಿ ಹುಟ್ಟಿ ಬಂದ ರೋಜ ಕಂಪು ಕಂಪಿನ ಕನ್ನಡದ ನುಡಿಮುತ್ತು ಇಂದು ನಾಳೆಗೆ ನನ್ನ ಬಾಳಿಗೆ ಸುಖವ ಕೊಡೋ ಸಂಪತ್ತು ಹಿಂಪಿ ನಿಂಪಿನ ಕಂಪು ಕಂಪಿನ ಕನ್ನಡದ ನುಡಿಮುತ್ತು ಇಂದು ನಾಳೆಗೆ ನನ್ನ ಬಾಳಿಗೆ ಸುಖವ ಕೊಡೋ ಸಂಪತ್ತು ಏನಿದೆ ಅಂತಾರೆ ಈ ಮಣ್ಣಿನಲ್ಲಿ ಎಲ್ಲ ಇದೆ ಕಣ್ಣಮ್ಮ ನೋಡು ಕಣ್ಣಿನಲ್ಲಿ ರಾಜರಾಜ ರಾಜರಾಜ ನಮ್ಮ ಗಲ್ಲಿಗೆ ನಿನ್ನೆ ಮಹಾರಾಜ ರಾಜರಾಜ ಶಿವರಾಜ ಕಲ್ಲು ಮುಳ್ಳಲ್ಲಿ ಹುಟ್ಟಿ ಬಂದ ರೋಜ ನಾನು ಹಾಡೋದು ಬೆನ್ನು ತಟ್ಟು ಜನರಿ ನಾನು ಬಾಗೋದು ಅನ್ನ ಕೊಟ್ಟ ದೇವರಿಗೆ Any deviation from the healthy condition which interferes with the normal structure and performance of vital functions of a plant is called a disease. Excuse me? Yes? Divya tanda accident aage, aspatal admit pani dara. Nii permission kotra, Divya nana jyotte karpan hoogte re, please. Divya, you may go. Thanks. ನಮ್ಮ ಅಪ್ಪಂಗೆ ಏನಾಯ್ತು? ಆಕ್ಸಿಡೆಂಟ್. ಯಾವಾಗ? ಇವತ್ತು ಬೆಳಿಗ್ಗೆ. ಎಲ್ಲಿ? ರೈಲ್ವೆ ಸ್ಟೇಷನ್. ಅಲ್ಲಿ ಏನಿದ್ಯಾ? ಹಾ, ನಾನೇ ಆಸ್ಪತ್ರೆ ಸೇರಿಸಿದ್ದೆ. ಯಾವ ಆಸ್ಪತ್ರೆ? ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್. ಈ ಊರ ಬೇರೆ ಊರ? ಇದೇ ಊರು. ಯಾಕೆ? ನಮ್ಮಪ್ಪ ಮಂಗಳೂರಿಗೆ ಹೋಗಿ 3 ದಿನ ಆಯ್ತು.
ಅವ್ರು ಬರೋದು ನಾಳೆ, ಅದಕ್ಕೆ ಕೇಳ್ದೆ. ಮಂಗಳೂರ? ಹಾಗಾದ್ರೆ ನಿಮ್ ತಾತ ಇರ್ಬೇಕು. ನಮ್ ತಾತ ನಾನು ಹುಟ್ಟೋಕ್ ಮುಂಚೆನೆ ಸತ್ತು ಹೋಗಿದ್ರು. ನೋಡು, ಅವತ್ತು ವಿಷಯ ಗೊತ್ತಿಲ್ಲದೆ ಪೊಲೀಸ್ಗೆ ಹಿಡ್ಕೊಟ್ಟೆ, ಅದಕ್ಕೋಸ್ಕರ ನನ್ನ ಚೈನ್ ಅಡಿಬಿಟ್ಟು ನಿನ್ನ ಜಾಮೀನ್ ಮೇಲೆ ಬಿಡಿಸ್ಕೊಂಡು ಬಂದಿದ್ದೀನಿ. ಅಷ್ಟಕ್ಕೆ ನಮ್ ಲೆಕ್ಕ ಚುಕ್ತ ಆಗೋಯ್ತು. ಅದನ್ನೇ ಒಂದ್ ನೆಪ ಮಾಡ್ಕೊಂಡು ನಮ್ ತಂದೆಗೆ ಆಕ್ಸಿಡೆಂಟ್ ಆಗೋಯ್ತು ಅಂತ ನನ್ನ ಕ್ಲಾಸ್ ರೂಮ್ ಇಂದ ಹೊರಗೆ ಕರ್ಕೊಂಡ್ ಬರೋದು, ನಾಳೆ ರೋಡಲ್ಲಿ ಹೋಗ್ತಿದ್ದಾಗ ನೀನ್ ಸುಂದರವಾಗಿದ್ಯಾ ಅಂತ ಹೇಳೋದು, ನಾಡಿದ್ದು ನಮ್ ಮನೆಗ್ ಬಂದು ನೀ ತುಂಬಾ ಹಿಡ್ಸಿದ್ಯಾ ಅಂತ ಹೇಳೋದು. ಇದೆಲ್ಲ ನನ್ಗೆ ಹಿಡ್ಸೋಲ್ಲ. ಓಕೆ? ಈ ಚೈನ್ ತರ ನಿಗಿರ್ಬಿಟ್ಟಿದ್ದ, ತಗೋ ಇದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಹಾ, ನೀ ಹೇಳಿದ್ಮೇಲೆ ಗೊತ್ತಾಯ್ತು. ಏನು? ನೀ ನಿಜವಾಗ್ಲೂ ಸುಂದರವಾಗಿದ್ಯಾ, ನಾನು ಹಿಡಿಸಿದ್ಯಾ? ನಿಜ ಹೇಳು, ನೀನ್ ಅಂತ ಹುಡುಕ್ತಾ ಇದ್ದೆ? ಇಲ್ಲ. ಪ್ರಾಮಿಸ್ ಮಾಡು. ಮಾಡೋದಿಲ್ಲ. ಹಾಗಾದ್ರೆ ನೀನ್ ನನ್ನೇ ಹುಡುಕ್ತಾ ಇದ್ದೆ? ಇಲ್ಲ. ನೀನ್ ನಿಜ ಒಪ್ಕೊಳ್ಳೋವರೆಗೂ ನಾ ಈ ಜಾಗ ಬಿಟ್ಟು ಕದಲಲ್ಲ. ಆದ್ರೆ ಬಸ್ ಇಲ್ಲಿ ನಿಲ್ಲೋದಿಲ್ಲ. ನಿಲ್ಲುತ್ತೆ, ಯಾಕಂದ್ರೆ ನನ್ ಬೈಕ್ ಈ ಬಸ್ ಮುಂದೆ ನಂದಿ ತರ ನಿಂತಿದೆ. ಸಿಗ್ನಲ್ ಬಂದ್ಬಿಟ್ಟು, ಹೋಗ್ ಬೈಕ್ ತೆಗಿ. ನೀನ್ ನನ್ನೇ ಹುಡುಕ್ತಿದ್ದೆ ಅಂತ ಒಪ್ಕೊಳ್ಳೋವರೆಗೂ ನಾ ಬೈಕ್ ತೆಗಿಯಲ್ಲ. ಬೇರೆ ಜಾಮ್ ಆಗಿದೆ, ಹೋಗ್ ಬೈಕ್ ತೆಗಿ. ಇಲ್ಲ ಪ್ಲೀಸ್, ಬೈಕ್ ತೆಗಿ ಪ್ಲೀಸ್. ಒಪ್ಕೋ. ನಾನು ಸರಿ ಒಪ್ಕೋತೀನಿ, ನಿನ್ನೆ ಹುಡುಕ್ತಾ ಇದ್ದೆ. ಸರಿನಾ? ಒಂದ್ ನಿಮಿಷ. ಅಜ್ಜಿ, ತಂಗಿ, ಬ್ರದರ್ಸ್, ಅಂಕಲ್ಸ್, ಆ ಸಿಸ್ಟರ್ ನೀವು ಕೇಳಿಸ್ಕೊಳ್ಳಿ, ಆ ನೀವು ಕೇಳಿಸ್ಕೊಳ್ಳಿ. ಆ ಈಗ ಹೇಳಿದಲ್ಲ ಅದನ್ನ ಹೇಳು. ಏನ್ ಹೇಳ್ತಿದ್ಯಾ? ಅದನ್ನೇ. ನೋ, ಹಾಗಾದ್ರೆ ನಾನು ಬೈಕ್ ತಗೊಂಡು. ಅಯ್ಯೋ, ನಿಂದೆ ಹುಡುಕ್ತಾ ಇದ್ದೆ. ಆಯ್ತಾ, ಕೇಳಿಸ್ಕೊಂಡ್ರಾ ಕೇಳಿಸ್ಕೊಂಡ್ರಾ? ಇದಕ್ಕೆ ನೀವೇ ಸಾಕ್ಷಿ. ನಾಳೆ ಹೇಳಲಿಲ್ಲ ಅಂದ್ರೆ ಬಿಡ್ತಾಳೆ. ನೋಡು, ನಾಳೆ ಸಾಯಂಕಾಲ 4 ಗಂಟೆ ನಾವಿಬ್ರು ಬಸ್ ಸ್ಟಾಪ್ ಮೀಟ್ ಮಾಡ್ತೀವಿ. ನೋ. ಎಸ್. ನೋ. 4 ಗಂಟೆ? ಇಲ್ಲ. 4 o'clock? ಬರಲ್ಲ. ಬಸ್ ಸ್ಟಾಪ್? ಇಲ್ಲ ಇಲ್ಲ ಇಲ್ಲ. ಹೌದು ಹೌದು ಹೌದು. ರೈಟ್ ರೈಟ್. ಹಾಯ್, ಬರಲ್ಲ ಅಂತ ಹೇಳಿದೆ, ಆದ್ರೆ ನನಗೋಸ್ಕರ 1 ಗಂಟೆ ಕಾಯ್ತಾ ಇದ್ದೆ. ದಯವಿಟ್ಟು ನನಗೆ ತೊಂದರೆ ಕೊಡ್ಬೇಡ ಅಂತ ಹೇಳ್ಬಿಟ್ಟು ಹೋಗೋ ಕಾಯ್ತಾ ಇದ್ದೆ. ಕಳ್ಳಗೆದ್ದಿದ್ಯಾ? ಏಯ್ ಏಯ್, ನಿನಗೆ ಭಯ? ನಾನು ನೋಡಿದ್ರೆ ನಿನಗೆ ಭಯ? ಎಲ್ಲಿ ನನ್ನ ಸ್ಮಾರ್ಟ್ನೆಸ್ಸು, ನನ್ನ ಬ್ರೈಟ್ನೆಸ್ಸು, ಚಾಮ್ ನೋಡಿ ಕರ್ಗೋಗ್ತೀನಿ ಅನ್ನೋ ಭಯ ಅಲ್ಲ? ಅದೆಲ್ಲ ಏನೂ ಇಲ್ಲ. ಹಾಗಿದ್ರೆ ಪ್ರೂವ್ ಮಾಡು. ಹೇಗೆ? ನನ್ ಜೊತೆ ಕಾಫಿ ಕುಡ್ದು. ಕಾಲೇಜ್ಗೆಲ್ಲ ಸರಿಯಾಗಿ ಹೋಗ್ತೀಯಾ? ಡೌಟೆ. ಅದು ಈ ಕಾಲ್. ಹಾ, ಕಾಫಿ ಬಂತು, ಅಲ್ಲಿ ಕೊಡಿ ತಗೋ. ಏನಿದು? ಎಂಟಮಾಲಜಿ. ಅಂದ್ರೆ? ಹೊಡೆದು ಬಡ್ದು ಕಳ್ತನ ಮಾಡೋದಕ್ಕೂ ಎಂಟಮಾಲಜಿಗೂ ತುಂಬಾ ದೂರ. ಈಗ ನಾನು ಹೊಡೆಯೋದು ಬಿಡೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ಏನೇ ಇದ್ರು ಕಳ್ತನ, ಅದು ಚಿಕ್ಕಳ್ತನ ಅಲ್ಲ, ದೊಡ್ಡ ಕಳ್ತನ. ಏನ್ ಕದ್ದೆ ಅಂತ ಕೇಳಲ್ವಲ್ಲ? ಏನ್ ಕದ್ದೆ? ನಿನ್ ಹೃದಯನ. ನಾಚಿಕೆ ಅಂತ ಥ್ಯಾಂಕ್ಸ್ ಹೇಳ್ತೀಯ. ಥ್ಯಾಂಕ್ಸ್ ಕಾಫಿಗೆ. ಬರ. ಅಯ್ಯೋ, ಯಾಕೆ, ಏನಾಯ್ತು? ನಮ್ಮಪ್ಪ. ಎಲ್ಲಿ? ಯಾರು?
ಆ ಬಿಳಿ ಶರ್ಟ್ ಹಾಕೊಂಡ್ರೆ ಬಾಣ್ಲಿನ? ಹೌದು. ಏನ್ ಹೆಸರು? ಕೃಷ್ಣಸ್ವಾಮಿ. ಕೃಷ್ಣಸ್ವಾಮಿ, ಕೃಷ್ಣಸ್ವಾಮಿ, ಆ ಮಿಸ್ಟರ್, ಏನ್ ಮಾಡ್ತಿದ್ರು? ನಿಮ್ಮನ್ನೇ ನಿಮ್ಮನ್ನೇ ಪ್ಲೀಸ್. ಅಯ್ಯೋ, ನೀವೆತ್ತ ಕೃಷ್ಣಸ್ವಾಮಿ? ಗುಡ್ ಈವ್ನಿಂಗ್. ತಾವು ಏನ್ ಸರ್, ಎಷ್ಟು ದಿವಸ ಆಯ್ತು ನಿಮ್ಮ ನೋಡಿ, ಬನ್ನಿ ನಮ್ ಜೊತೆ ಕಾಫಿ ಕುಡೀರಿ. ಈಗ ತಾನೇ ಕುಡಿದ್ನಪ್ಪ. ಬೇಡ, ಒಂದ್ ಅರ್ಧ ಕಪ್ ಕುಡೀರಿ ಸರ್. ಬೇಡಪ್ಪ, ಥ್ಯಾಂಕ್ಸ್. ಸರ್ ಜೊತೆ ಮಾತಾಡ್ತಿದ್ದೀನಿ, ನೀವು ಬನ್ನಿ ಸರ್. ನನಗೆ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಓಕೆ. ಆ ಸರ್, ಇನ್ನೊಂದ್ ದಿನ ನೀವು ನನ್ನ ಜೊತೆ ಖಂಡಿತ ಕಾಫಿ ಕುಡಿಬೇಕು. ಆಯ್ತು ಆಯ್ತು. ಬಾಯ್. ಬಾಣ್ಲಿ ಸಖತ್ ಪಾರ್ಟಿ. ಹಾಯ್. ಏನು ತಲೆನೋವಾ? ಏನ್ ಮಾಡ್ತಿದ್ಯಾ? ರಿಸರ್ಚ್ ಮಾಡ್ತಿದ್ದೀನಿ. ಅಟೆಂಡರ್ ನೋಡಿದ್ರೆ ಕುತ್ತಿಗೆ ಹಿಡ್ದು ಆಚೆ ತಳ್ತಾನೆ. ಚಾನ್ಸೇ ಇಲ್ಲ, ಒಳಗ್ ಬರ್ಬೇಕಾದ್ರೆ ಅವ್ನಿಗೆ 10 ರೂಪಾಯಿ ಕೊಟ್ಟಿದ್ದೀನಿ. ನಿನ್ಗೇನ್ ಬೇಕು? ಏನ್ ಬೇಕು? ನಿನ್ ಜೊತೆ ಒಂದು ವಿಷಯ ಮಾತಾಡ್ಬೇಕು. ಅದನ್ನ ಹೇಳು, ಬೇರೆ ಜಾಗ ಸಿಗ್ಲಿಲ್ವಾ? ಇಲ್ಲ, ನಿಂಗೆ ಯಾವ್ದು ಜಾಗ ಗೊತ್ತಾ? ಅಲ್ಲೇ ಹೋಗೋಣ. ಕುತ್ಕೋ, ಸಿಲಾನ್. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಯಾರು ನೋಡಲ್ಲ, ಎಲ್ರಿಗೂ ಓದಕ್ಕೆ ಪುಸ್ತಕ ಕೊಟ್ಟಿದ್ದೀನಿ. ಸರಿ, ಹೇಳ್ಬಿಡ್ತಲ್ಗು. ಐ ಥಿಂಕ್ ಐ ಲವ್ ಯು. ಏಯ್, ಐ ಲವ್ ಯು. ನೀ ಏನಂತೀಯ? ಒಂದು ಕೆಲಸ ಮಾಡು, ಊರೆಲ್ಲ ಸೇರಿಸಿ ಮೈಕ್ ಹಾಕಿ ಎಲ್ರಿಗೂ ಹೇಳು, ಆಮೇಲೆ ನಾನು ಉತ್ತರ ಕೊಡ್ತೀನಿ. ಸದ್ಯಕ್ಕೆ ಜಾಗ ಕಲೆ ಮಾಡ್ತೀಯಾ? ಇದೇನು ತೀರ್ಮಾನ? ಹೌದು ಹೌದು ಹೌದು. ಹಲೋ, ಮೈಕ್ ಟೆಸ್ಟಿಂಗ್, 1 2 3 1 2 3. ಹೇ, ಕ್ಯಾನ್ ಯು ಹಿಯರ್ ಮೀ? ಕ್ಯಾನ್ ಎವ್ರಿ ಒನ್ ಹಿಯರ್ ಮೀ? ನಾನು ನಿನ್ನ ಹತ್ರ ಮಾತ್ರ ಹೇಳ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನೀನು ಊರ್ನವ್ರೆಲ್ಲ ಕರೆದು ಮೈಕ್ ನ ಹೇಳು ಅಂತ ಹೇಳ್ತಿದ್ಯ. ಸೊ ನಿನ್ನ ಆಸೆ ನೆನವಿಸ್ಬೇಕಾದ್ದು ನನ್ನ ಕರ್ತವ್ಯ. ನಾ ಹೇಳೋದು ಈಗಲಾದ್ರೂ ನಂಬಿಕೆ ಅನ್ಕೊಂಡಿದ್ದೆ. ನಿನ್ನ ವಿಷಯದ ಪ್ರಕಾರ ಊರ್ನವ್ರೆಲ್ಲ ಕರೆದು ಹೇಳೋಕೆ ನನ್ನಿಂದ ಸಾಧ್ಯ ಅಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಈ ಕಾಲೇಜ್ಗಾರು ಗೊತ್ತಾಗ್ಲಿ ಅಂತ ಪ್ರಿನ್ಸಿಪಲ್ ರೂಮ್ ನಿಂದ ಇಂಟರ್ಕಾಮ್ ಮೈಕ್ ನಲ್ಲಿ ಹೇಳ್ತಾ ಇದ್ದೆ. ರೆಡಿ? ಐ ಲವ್ ಯು. ಅಲ್ಲಿ ಪರಿಸ್ಥಿತಿ ಹೇಗಿದೆ? ಇನ್ನು 144 ಸೆಕ್ಷನ್ ತೆಗೆದಿಲ್ಲ ಪೊಲೀಸ್. ಹೆಚ್ಚಿಗೆ ಏನಿಲ್ಲ. ಪೋಸ್ಟರ್ಸ್ ಬ್ಯಾನರ್ಸ್ ಎಲ್ಲ ರೆಡಿ? ನೀವೆಲ್ಲ ರೆಡಿನಾ? ರೆಡಿ ರೆಡಿ. ಎಲ್ಲರೂ ಎಷ್ಟು ಗಂಟೆ ಸೇರೋಣ? ರಾತ್ರಿ 9 ಗಂಟೆಗೆ. ಓಕೆ, ಕರೆಕ್ಟಾಗಿ 9ಕ್ಕೆ ನಾನು ಇರ್ತೇನೆ. ಡನ್ ಡನ್. ಕೇಳ್ತೀನಿ, ಮಾಡ್ತೀಯಾ? ನೀನೇನ್ ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ರಾತ್ರಿ ಅವ್ರ ಜೊತೆ ಹೋಗ್ಬೇಡ ಅಂತೀಯ, ಅಷ್ಟೇ ತಾನೆ? ಇಲ್ಲಿ ನೋಡು, ಇಷ್ಟು ದಿವಸದಿಂದ ನಾ ಬೆಳೆಸ್ಕೊಂಬಂದ್ರೆ ನಂಬಿಕೆ, ಧ್ಯೇಯ, ಇದನ್ನೆಲ್ಲ ನಿನಗೋಸ್ಕರ ಬಿಟ್ಕೊಳಕ್ ಸಾಧ್ಯ ಅಲ್ಲ. ಈ ಹೊಡೆದಾಟ, ಬಡ್ದಾಟ, ಜೈಲು, ಇದೆಲ್ಲ ನಿನಗೆ ತಪ್ಪೋದೇ ಇಲ್ಲ. ನಾನೇನು ಇಷ್ಟಪಟ್ಟಿದ್ದೀನಿ ಅದಕ್ಕಂತ ನೀ ಹೇಳಿದಾಗಲ ನಾ ಕೇಳಕ್ಕಾಗಲ್ಲ. ಕೇಳು ಅಂತ ನಾನು ಹೇಳ್ತಾ ಇಲ್ಲ, ಕನ್ಸಿಡರ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಕನ್ಸಿಡರ್ ಮಾಡಾಯ್ತು, ಬದಲಾಯಿಸಕ್ಕಾಗಲ್ಲ. ಓಕೆ, ನನ್ನ ಪ್ರೀತಿಗೆ ಇಷ್ಟೇ ಬೆಲೆ ಅಂದ್ಮೇಲೆ ನೀನು ಪ್ರೀತಿಸೋದ್ರಲ್ಲಿ ಅರ್ಥನೇ ಇಲ್ಲ.
ಅದು ಬೇರೆ ಇದು ಬೇರೆ. ಹ್ಯಾಂಗ್ ಬೇರೆ ಬೇರೆ ಆಗೋಕ್ ಸಾಧ್ಯ? ನಾಳೆ ನಿನ್ನ ಜೈಲಲ್ಲಿ ನೋಡ್ತೀನೋ ಆಸ್ಪತ್ರೆಯಲ್ಲಿ ನೋಡ್ತೀನೋ ಅನ್ನೋ ಸಂದೇಹ ಇಟ್ಕೊಂಡು ನನ್ನಿಂದ ಕಾಯ್ಕೊಂಡಿರೋಕ್ ಸಾಧ್ಯ ಇಲ್ಲ. ನೋಡು ದಿವ್ಯ, ನೀ ಏನೇ ಹೇಳು, ಇವತ್ತು ರಾತ್ರಿ ಅವ್ರ ಜೊತೆ ಹೋಗೇ ಹೋಗ್ತೇನೆ. ಹಾಗಾದ್ರೆ ನಾನು ಮರ್ತ್ಬಿಡು, ನಿನಗೆ ನಾನು ಮುಖ್ಯ ಅಂದ್ರೆ ಈ ಹೊಡೆದಾಟ ಬಡ್ದಾಟ ಎಲ್ಲ ಬಿಟ್ಬಿಡು. ಇಲ್ಲ ಅದೇ ಮುಖ್ಯ ಅಂದ್ರೆ ನಾನು ಬಿಟ್ಬಿಡು. ಹಾಗೇನಿಲ್ಲ, ಏನೋ ನಮ್ಮ ಹುಡುಗಿ ಮನಸ್ಸು ನೋಯಿಸ್ಬಾರ್ದು ಅಂತ. ಐ ಲವ್ ಯು ಅನ್ಬಿಟ್ರೆ ಸಾಕಾ? ಮತ್ತೆ ನಿನ್ಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿ ಈ ಮಳೆಲ್ ಬಂದು ಕೂತಿದ್ದೀನಿ, ಅದಕ್ಕೋಸ್ಕರ ನಾನೀಗ ಮದ್ವೆ ಮಾಡ್ಕೊಡಕ್ಕಾಗತ್ತಾ? ಹೀಗೆ ಹೇಳಿದ್ಯಲ್ಲ, ಇದು ನ್ಯಾಯವಾದ ಮಾತು. ಮಾತಾಡ್ತಿದ್ಯಾ? ಇಲ್ವಲ್ಲ, ನಿಜ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪ ಗೊತ್ತಾದ್ರೆ ಅಷ್ಟೇನೆ. ಗೊತ್ತಾಗದೆ ಬೇಡ, ನಿನಗೆಲ್ಲ ಹುಡುಗಾಟನೆ. ದಿವ್ಯಾ, ಸತ್ಯವಾಗ್ಲೂ ಹುಡುಗಾಟ ಆಡ್ತಿಲ್ಲ, ನೀನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಜೀವನ ಪೂರ್ತಿ ನಿನ್ನ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಆದ್ರೆ ಅಪ್ಪ ಅಮ್ಮ, ನೀನನ್ನ ಇಷ್ಟಪಟ್ಟಿದ್ಯಾ, ನಾನು ಇಷ್ಟಪಟ್ಟಿದ್ದೀನಿ, ಇದ್ರ ಮೇಲೆ ಒಂದು ಮದುವೆಗೆ ಇನ್ನೇನು ಅರ್ಹತೆ ಬೇಕು? ಆದ್ರೂ ಅಪ್ಪ ಅಮ್ಮನ ಕೇಳ್ದೆ. ಇವಾಗ ಏನು, ನಿಮ್ಮ ಅಪ್ಪ ಅಮ್ಮನ ಕೇಳಬೇಕು ಅಷ್ಟೇ ತಾನೆ? ಮೇಷ ಕೃಷ್ಣಸ್ವಾಮಿ, ಸರಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ರಿಜಿಸ್ಟರ್ ಆಫೀಸ್ನಲ್ಲಿ ನಾನು ಮದುವೆ ಮಾಡ್ಕೊ. ನಾಳೆನಾ? ಎಸ್. ನನ್ನಿಂದಾಗಲ್ಲ. ಸರಿ ಬಿಡು, ನಿಮ್ಮ ಅಪ್ಪನೇ ಕೇಳ್ತೀನಿ. ಮೇಷ ಕೃಷ್ಣಸ್ವಾಮಿ ಎದ್ದು ಬಿಡ್ತಾರೆ. ಹಾಗಾದ್ರೆ ಒಪ್ಕೋ. ಹೇಳು, ನಾಳೆ ಬೆಳಿಗ್ಗೆ 10 ಗಂಟೆಗೆ ರಿಜಿಸ್ಟರ್ ಆಫೀಸ್ನಲ್ಲಿ ನಮ್ಮಿಬ್ಬರಿಗೂ ಮದುವೆ. ನಾಳೆನಾ? ಎಸ್, ಟುಮಾರೋ ಮಾರ್ನಿಂಗ್. ಏನ್ ಹೇಳ್ತಿದ್ಯಾ? ನಾಳೆ ನೀ ಅಲ್ಲಿ ಬರ್ಲಿಲ್ಲ ಅಂದ್ರೆ ನೀನಲ್ಲ ಇಷ್ಟಪಡ್ತೀನಿ ಅಂತ. ನೀನ್ ಬರ್ಲಿಲ್ಲ ಅಂದ್ರೆ? ಸರ್, ನಾನು ಇಷ್ಟಪಡ್ತಿಲ್ಲ ಅಂತ ಅರ್ಥ. ಬಟ್ ಟುಮಾರೋ ಮಾರ್ನಿಂಗ್ 10 o'clock ಅಲ್ ಬಿ ವೇಟಿಂಗ್ ಫಾರ್ ಯು. ಓಕೆ, ಬಾಯ್. ಸ್ವಲ್ಪ ನಮ್ಮ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರ್ತೀಯಾ? ಯಾಕೆ? ಏನು ಗೊತ್ತಿಲ್ದಾಗ ಆಡ್ತಾ ಇದೀಯಾ? ನಿನ್ನೆ ರಾತ್ರಿ ನೀನು ಮಾಡಿದ ಗಲಾಟೆನಲ್ಲಿ 4 ಜನ ಪೊಲೀಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. 1 ಗೋಡೌನ್ ನಾಶ, 4 ಲಕ್ಷ ಲಾಸ್. ಗೊತ್ತಾ ನಿಂಗೆ? ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಸ್ಟೇಷನ್ಗೆ ಬಂದು ಹೇಳು. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಿನ್ನೆ ಅಲ್ಲಿ ಹೋಗ್ಲಿಲ್ಲ. ಆಮೇಲೆ ನೀವು ಯಾರನ್ನ ಬೇಕಾದ್ರೆ ಕೇಳಿ ನೋಡಿ, ನಾ ಆ ಕಡೆ ಹೋಗಿಲ್ಲ. ಮುಗೀತಾ, ಹೋಗೋಣವಾ? ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಿದ್ದೀನಿ. ಮತ್ತೆ ನೀವು ಬಾಯಿ ಮುಚ್ಕೊಂಡು ಬರಲಿಲ್ಲ ಅಂದ್ರೆ ಗೀಟ್ಗೆ ನಾಯ್ತು ಕರ್ಕೊಂಡು ಹೋಗ್ತೀಯಾ? ಬರ್ತೇನೆ, ಆದ್ರೆ ಇವತ್ತು ನಾನು ಬಿಟ್ಬಿಡಿ, ನಾಳೆ ಬರ್ತೇನೆ. ಕಿವಿಲ್ ಯಾರಾದ್ರೂ ಹೂವು ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಹೇಳು. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇವತ್ತು ಮಾತ್ರ ನಾನು ಬಿಟ್ಬಿಡಿ ಪ್ಲೀಸ್. ಕೈಯಲ್ಲ, ಕಾಲು ಹಿಡಿದು ಬೇಡ್ಕೊಂಡ್ರೆ ನಾನು ಬಿಡೋದಿಲ್ಲ, ಗೊತ್ತಾಯ್ತಾ? ನಡಿ.
ಒಂದ್ ನಿಮಿಷ. ಇದನ್ನ ತೆಗೆದು ನೋಡಲ್ವಾ? ನಾನು ಇಷ್ಟೆಲ್ಲ ಹೇಳದ್ಮೇಲೂ ನಿಮ್ಗೆ ಇದೇ ಮುಖ್ಯವಾಗೋಯ್ತಾ? ಓಕೆ, ನಾನೀಗ ಇದನ್ನ ತೆಗೆದು ನೋಡ್ಬೇಕು ಅಷ್ಟೇ ತಾನೆ? ಡೈವರ್ಸ್ ಪೇಪರ್. ನೀನಾಗಿ ಇಷ್ಟಪಟ್ಟು ಕೇಳಿದ್ದಿದು, ನಾನಾಗಿ ಇಷ್ಟಪಟ್ಟು ತಂದಿರೋದಿದು. ನೀನು ನೀನು ಡೈವರ್ಸ್ ಬೇಕು ಅಂತ ಕೇಳಿದಾಗ ನೀನು ನಿಜವಾಗ್ಲೂ ಕೇಳ್ತಿದೆಯೋ ಅಥವಾ ತಮಾಷೆ ಮಾಡ್ತಿದ್ಯೋ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಆದರೆ ಈಗ ನಿನ್ನ ಕಥೆಯೆಲ್ಲ ಕೇಳಿದ್ಮೇಲೆ ನೀನು ಕೇಳಿದ್ರಲ್ಲೂ ಒಂದು ಅರ್ಥ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ನೌ ಪಾಸ್ಟ್ ಇಸ್ ಪಾಸ್ಟ್. ನಿನ್ನ ಜೀವನದ ಹಳೆ ಘಟನೆ ಬಗ್ಗೆ ನನಗೆ ಯಾವ ಥರ ಆಸಕ್ತಿನೂ ಇಲ್ಲ. ನಿನ್ನ ಮುಂದಿನ ಜೀವನ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಸೊ ಯು ಹ್ಯಾವ್ ಟು ಡಿಸೈಡ್. ಇನ್ನೂ ನಮ್ಮ ಮದುವೆಯಲ್ಲಿ ನಿನ್ನ ನಂಬಿಕೆ ಇದ್ರೆ ನಾನು ತಂದಿದ್ದನ್ನು ತಗೋ, ಇಲ್ಲ ಈ ಮದುವೆ ಬೇಡ, ನಾನು ಸ್ವತಂತ್ರವಾಗಿರಬೇಕು ಅಂತ ನಿನಗೆ ಅನಿಸೋದಾದರೆ ಆ ಪೇಪರ್ಸಲ್ಲಿ ಸೈನ್ ಮಾಡು. ನೀನು ಯಾವುದೇ ರೀತಿಯ ತೀರ್ಮಾನ ತಗೊಂಡ್ರು ನಾನು ಮನಸ್ಫೂರ್ತಿ ಒಪ್ಕೋತೀನಿ. ಡೈವರ್ಸ್ಗೆ ಅಪ್ಲೈ ಮಾಡ್ತಿರೋದು? ಇಬ್ರು. ಯಾಕೆ, ಏನಾದರೂ ಜಗಳನ? ಜಗಳ ಅಂತೇನೂ ಇಲ್ಲ, ಹೊಂದಾಣಿಕೆ ಇಲ್ಲ. ಅದಕ್ಕೆ ಅದಕ್ಕೆ ಡೈವರ್ಸ್ವರೆಗೂ ಹೋಗಬೇಕಾ? ಹೋಗಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ಮುಂದೆ ಹೊಂದಾಣಿಕೆ ಆದರೂ ಆಗ್ಬೋದಲ್ವಾ? ಯಾಕೆ, ನಿಮಗೆ ಕೇಸ್ ತೊಳಕ್ಕೆ ಇಷ್ಟ ಇಲ್ವಾ? ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 7 ದಿನ. 7 ದಿನ? 7 ದಿನದಲ್ಲಿ ಡೈವರ್ಸ್ ತಗೋಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀರಾ? ಡೈವರ್ಸ್ ತಗೋಬೇಕು ಅಂತ ತೀರ್ಮಾನ ತಗೊಂಡ್ಮೇಲೆ 7 ದಿನಕ್ಕೂ 7 ವರ್ಷಕ್ಕೂ ಏನು ವ್ಯತ್ಯಾಸ? ನಿಮಗಿಲ್ಲದೆ ಇರ್ಬೋದು, ಆದರೆ ಕಾನೂನಿಗಿದೆ. ಪರಸ್ಪರ ಒಪ್ಪಂದದ ಪ್ರಕಾರ ಕೋರ್ಟಲ್ಲಿ ಡೈವರ್ಸ್ ತಗೋಬೇಕಾದ್ರೆ ಮದುವೆ ಆಗಿ ಕನಿಷ್ಠ ಪಕ್ಷ 1 ವರ್ಷ ಆಗಿರಬೇಕು. ನಿಮಗಿಬ್ಬರಿಗೂ ಈ ಮದುವೆಲಿ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ಕಾನೂನಿಗಿದೆ. ಈ 1 ವರ್ಷದಲ್ಲಿ ನಿಮ್ಮಿಬ್ಬರ ಮನಸ್ಸು ಬದಲಾಗ್ಬೋದು ಅಲ್ವಾ? ಹಾಗಾದ್ರೆ ಈಗ ಡೈವರ್ಸ್ ಫೈಲ್ ಮಾಡೋಕ್ಕಾಗಲ್ವಾ? ಮಾಡ್ಬೋದು. ಈಗ ಅಪ್ಲೈ ಮಾಡಿದ್ರು ಕೋರ್ಟ್ ಡೈವರ್ಸ್ ಕೊಡೋದು 1 ವರ್ಷ ಆದ್ಮೇಲೆ.
ಅಲ್ಲಿವರೆಗೂ ನೀವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ ಅಂತ. ಇಷ್ಟರ ಮೇಲೂ ನೀವು ಡೈವರ್ಸ್ಗೆ ಅಪ್ಲೈ ಮಾಡಕ್ಕೆ ಇಷ್ಟಪಡ್ತೀರಾ? ಎಸ್, ನಾವು ಡೈವರ್ಸ್ ತಗೊಳ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಈ ಒಂದು ವರ್ಷ ನಮ್ಮ ಮನಸ್ಸನ್ನ ಬದಲಾಯಿಸಲಾರ್ದು. ಇದನ್ನ ದಯವಿಟ್ಟು ಕೋರ್ಟಲ್ಲಿ ಫೈಲ್ ಮಾಡಿಬಿಡಿ. ಇವ್ರ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೋದಾ? ಓ ಶೂರ್. ಆಸ್ ಅನ್ ಅಡ್ವೊಕೇಟ್, ನೀನ್ ಕೇಳ್ತಿರೋ ಡೈವರ್ಸ್ ಕೊಡ್ಸಕ್ಕೆ ನನ್ನಿಂದ ಸಾಧ್ಯ. ಆದ್ರೆ ಒಂದು ಹೆಣ್ಣಾಗಿ ನಿನಗೆ ಡೈವರ್ಸ್ ಕೊಡ್ಸಕ್ಕೆ ನನಗೆ ಮನ್ಸಿಲ್ಲಮ್ಮ. ನಿಮ್ಮಿಬ್ಬರ ಮಧ್ಯ ಏನ್ ಜಗಳ, ಯಾಕೆ ಡೈವರ್ಸು, ಇದು ಯಾವುದು ನನಗೆ ಗೊತ್ತಿಲ್ಲ. ಅದು ಏನೇ ಇದ್ರು ಅವಸರ ಪಡ್ಬೇಡಮ್ಮ. ಒಂದು ಹೆಣ್ಣು ಗಂಡ ಇಲ್ಲದೆ ಜೀವನ ಮಾಡೋದು ತುಂಬ ಕಷ್ಟ. ಅದನ್ನ ನಾನು ಅನುಭವಿಸ್ತಾ ಇದ್ದೀನಿ. ನೀನು ಅದನ್ನೇ ಅನುಭವಿಸೋದು ಬೇಡ ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ನಿನ್ನ ಇಷ್ಟ. ನಾಳೆನೇ ಇದನ್ನ ಫೈಲ್ ಮಾಡ್ತೀನಿ. ಬೇಟಿ, ಏ ಮಾಲಾ ಬದಲಾವ್. ಬದಲಾವ್ ಬೇಟಾ?
ಐ ಆಮ್ ಸಾರಿ. ನಾನು ಆ ರೀತಿ ಮಾಡಬಾರ್ದಾಗಿತ್ತು. ತಕ್ಷಣ ಬರೋಣ ಅಂತಾನೆ ಹೋದೆ. ಆದರೆ ನಾನು ಮಾಡಿದ ತಪ್ಪು ಒಪ್ಕೋತೀನಿ. ತಪ್ಪು ನಂದೂ ಇದೆ. ಆಫೀಸ್ ಅವ್ರಲ್ಲ ಪಾರ್ಟಿ ಕೇಳಿದಾಗ ಬುಧವಾರ ಫ್ಲಾಟಲ್ಲಿ ಅರೇಂಜ್ ಮಾಡಿ ಅಂತ ಸರ್ದಾಜಿಗೆ ಹೇಳಿದ್ದೆ, ಮರ್ತೇ ಹೋಯ್ತು. ಪಾಪ ನೀನು, ಡೈವರ್ಸ್ ಅಪ್ಲೈ ಮಾಡಿದ ದಿನಾನೇ ಈ ಹೂ ಹಾರ ನನ್ನ ಕೈಯಾರೆ ನೀನು ಹಣೆ ಕುಂಕುಮ, ನಿನಗೆ ಎಷ್ಟು ನೋವಾಗಿರ್ಬೇಕು ಅಂತ ನನಗೆ ಅರ್ಥ ಆಗತ್ತೆ. ಇಲ್ಲ, ಆದರೂ ನಾನು ಹಾಗೆ ನಡ್ಕೋಬಾರ್ದಾಗಿತ್ತು. ಬಂದವರೆಲ್ಲ ಏನು ಅಂದ್ಕೊಂಡ್ರು? ಎಲ್ಲರೂ ನಿಮ್ಮ ಜೊತೆ ಕೆಲಸ ಮಾಡೋರು ಬೇರೆ, ಇನ್ಮೇಲೆ ನಾನು ಹಾಗೆ ನಡ್ಕೊಳ್ಳಲ್ಲ. ನನ್ನನ್ನು ನಾನು ಬದಲಾಯಿಸ್ಕೋತೀನಿ. ಪ್ಲೀಸ್, ನನಗೋಸ್ಕರ ನೀನು ಬದಲಾಗೋದು ಬೇಡ. ನೀನು ಇಲ್ಲಿರೋದು ಇನ್ನು ಒಂದು ವರ್ಷ ತಾನೇ. ಇಲ್ಲಿ ನೀರೋ ಒಂದು ವರ್ಷ ನೀನು ಇಷ್ಟ ಬಂದಾಗಲ್ಲ ಇರಬೇಕು ಅನ್ನೋದೇ ನನ್ನ ಆಸೆ. ಈ ನಿನ್ನ ಜೀವನದಲ್ಲಿ ಯಾವುದಕ್ಕೂ ನಾನು ತಲೆ ಹಾಕಲ್ಲ. ಇದು ನಿನ್ನ ಮನೆ, ನಿನಗೆ ಹೇಗಿರಬೇಕು ಅನಿಸುತ್ತೋ ಹಾಗಿರು. ನನಗೋಸ್ಕರ ಏನು ಮಾಡಬೇಡ. ಅಪಾರ್ಟ್ ಫ್ರಮ್ ದ ರೂಫ್ ವಿ ಡೋಂಟ್ ಹ್ಯಾವ್ ಟು ಶೇರ್ ಎನಿಥಿಂಗ್ ಎಲ್ಸ್. ನಿಮಗೆ ನನ್ನ ಮೇಲೆ ಸ್ವಲ್ಪನೂ ಬೇಸರ ಕೋಪ ಬರೋದೇ ಇಲ್ವಾ? ಗುಡ್ ನೈಟ್. ಎಸ್ಕೆ, ನನ್ನ ಹೆಂಡತಿ ಲಲ್ಲೂ ಇದ್ದಾಳಲ್ಲ, ಅವಳಿಗೆ ಡೈವರ್ಸ್ ಕೊಟ್ಬಿಡೋಣ ಅಂತ. ಯಾಕೆಂದ್ರೆ ಪದೇ ಪದೇ ನನ್ನ ಲೇಡಿ ಸೆಕ್ರೆಟರಿನ ಬದಲಾಯಿಸಿ ಬದಲಾಯಿಸಿ ಅಂತ ನನ್ನ ಜೀವ ಹಿಂಡ್ತಾ ಇದ್ದಾಳೆ. ಡೈವರ್ಸ್ ಬಗ್ಗೆ ಏನೇ ಗೊತ್ತಾಗಬೇಕಾದ್ರೂ ನಾನು ಕೇಳಿ. ಹೌದೌದು, ನೀನು ದೊಡ್ಡ ಅನುಭವಸ್ಥ. ನಿನ್ನೆ ತಾನೇ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ ಬಂದಿದ್ದೀನಿ. ಏನು ಆಟ ಆಡ್ತಿದ್ಯಾ? ಮ್ಯೂಚುವಲ್ ಕನ್ಸರ್ನ್ ಕೇಸ್. ಡೈವರ್ಸ್ ಸಿಗೋಕ್ಕೆ ಒಂದು ವರ್ಷ ಆಗುತ್ತಂತೆ. ಅಲ್ಲಿವರೆಗೂ ಒಂದೇ ಮನೇಲಿ ಜೊತೆಯಾಗಿರಬೇಕು. ಜೊತೆಯಾಗಿದ್ರು ಬೇರೆ ಬೇರೆ ಬಾಳ್ ನಡೆಸಬೇಕು. ದಾಟ್ತಿಲ್ಲೋ ಏನಯ್ಯ ಇದು? ಕೆಲವರು ಮದುವೆಗಿಂತ ಮುಂಚೆನೆ ಒಟ್ಟಿಗೆ ಬಾಳ್ತಾರೆ. ನೀನು ಮದುವೆ ಮಾಡಿಕೊಂಡು ಬೇರೆ ಬೇರೆ ಬಾಳ್ತಾ ಇದ್ದೀವಿ ಅಂತಂದ್ರೆ, ಮಿಸ್ಟರ್ ಎಸ್ ಕೆ, ನನ್ನಿಂದ ನಿನ್ನನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ವಲ್ಲಯ್ಯ. ಬೇಟಿ ಮುದೆ ಕನ್ನಡ ಸಿಕ್ನಾಯೆ, ಐ ವಾಂಟ್ ಟು ಲರ್ನ್ ಕನ್ನಡ. ಏನು ಕನ್ನಡ ಕಲಿಬೇಕಾ? ಯಾಕೆ, ಕನ್ನಡ ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ವಾ? ನೈ ನೈ, ಏಕ್ ಬಡಾ ಆದ್ಮಿ, ಒನ್ ಬಿಗ್ ಕನ್ನಡ ಮ್ಯಾನ್ ಕಮಿಂಗ್ ಟು ಮೈ ಗ್ಯಾರೇಜ್, ಐ ಸ್ಪೀಕ್ ಕನ್ನಡ ವಿತ್ ಹಿಮ್, ಹಿಲ್ ಬ್ರಿಂಗ್ ಇಂಪೋರ್ಟೆಡ್ ಕಾರ್. ಓಹೋ ಸರಿ ಸರಿ ಸರಿ, ನೀನ್ ಮಾತಾಡೋ ಕನ್ನಡ ಕೇಳ್ಕೊಂಡು ಅವನ ಕಾರ್ಗಳನ್ನೆಲ್ಲ ನಿಮ್ ಗ್ಯಾರೇಜ್ ತಂದಿದ್ದೀಯಾ ಅಷ್ಟೇ ತಾನೇ? ಓಕೆ ಓಕೆ, ಗೊತ್ತಾಯ್ತು ಬಿಡು, ನಾನು ನಿನ್ನ ಕನ್ನಡ ಕಲಿಸ್ಕೊಡ್ತೀನಿ, ಬಾ ಬಾ ಬಾ, ಕೂತ್ಕೋ ಕೂತ್ಕೋ, ಐ ವಿಲ್ ಟೀಚ್ ಯು ಕನ್ನಡ. ಓಕೆ, ಹಾಂಜಿ, ನಾನು ನಿನಗೆ ನಾಲ್ಕೇ ನಾಲ್ಕು ಮಾತುಗಳನ್ನ ಕಲಿಸ್ಕೊಡ್ತೀನಿ, ಅದನ್ನ ಕೇಳಿದ ತಕ್ಷಣ ಅವ್ನು ಸುಸ್ತಾಗ್ಬಿಡ್ಬೇಕು. ಚಾರ್? ಹಾ, ಚಾರೇ ಚಾರ್, ನಿನಗೋಸ್ಕರ. ಮುರ್ಗಯ್ಯ? ಹಾ, ಮರ್ಗಯ್ಯ, ಮುರ್ಗಯ್ಯ, ಮೇರಾ ಕನ್ನಡ ಸುನ್ಕೆ ಮರ್ಗಯ್ಯ, ಮರ್ಗಯ್ಯ. ಓಕೆ ಓಕೆ, ಲಿಸನ್, ಟುಮಾರೋ ಹಿ ಕಮ್. ಆಯಿಯೇ ಆಯಿಯೇ, ವಾಟ್ ಟೆಲ್? ವಾಟ್ ಟೆಲ್? ಓಕೆ ಓಕೆ, ನಾನು ಹೇಳ್ತೀನಿ. ಬಾರೋಲೋ ಗುಗ್ಗು, ಬಾರೋಲೋ ಗುಗು, ಯಾ ಗುಗು, ಬಾರೋಲೋ ಗುಗು, ಬಾರೋಲೋ ಗುಗು, ಬಾರೋಲೋ ಗುಗು. ಓಕೆ, ಸೆಕೆಂಡ್ ಒನ್. ದೂಸರಾ? ಯಾ, ಯು ಸೀ, ಹಿ ಕಮ್, ಯು ಸೇ ಸಿಟ್ ಡೌನ್. ಕ್ಯಾ? ಸಿಟ್ ಡೌನ್, ಸಿಟ್ ಡೌನ್. ಬೈಟಿಯೇ ಬೈಟಿಯೇ? ಹಾ, ಬೈಟಿಯೇ ಬೈಟಿಯೇ. ಓಕೆ, ಅದಕ್ಕೆ ಕೂತ್ಕೊಳ್ಳೋ ಸೋಂಬೇರಿ, ಕೂತ್ಕೊಳ್ಳೋ ಸೋಂಬೇರಿ. ಹಾ, ಕರೆಕ್ಟ್, ಕೂತ್ಕೊಳ್ಳೋ ಸೋಂಬೇರಿ. ಯಾ, ಕೂತ್ಕೊಳ್ಳೋ ಸೋಂಬೇರಿ. ಈಗ ಥರ್ಡ್ ಒನ್. ಓಕೆ, ಅದು ಬಂದು ಹಿ ಟಾಕ್ ಕನ್ನಡ, ಯು ಟಾಕ್ ವಾಟ್? ವಾಟ್?
ನಾನು ಮಾಡಿದ ಕಾಫಿನೇ ಕುಡಿಬೇಕು ಅಂತ ನಾನೇನು ಹೇಳಲಿಲ್ಲ. ಆದರೂ ಒಂದ್ಸಲ ಕುಡಿದ್ ನೋಡಿ ಹಿಡಿಸ್ಲಿಲ್ಲ ಅಂತಾದರೂ ಹೇಳ್ಬೋದಾಗಿತ್ತಲ್ಲ. ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ? 5:30 ಅಲಾರಾಮ್ ಇಟ್ಕೊಂಡು ಎದ್ದು ಹಾಲು ಕಾಯಿಸಿ ಡಿಕಾಕ್ಷನ್ ಹಾಕಿ ನಿದ್ದೆಗಣ್ಣಲ್ಲಿ ಕೈ ಬೇರೆ ಸುಟ್ಕೊಂಡೆ. ನೀವು ನೋಡಿದ್ರೆ ಮರ್ಯಾದೆಗಾದರೂ ಟೇಸ್ಟ್ ಮಾಡೋದು ಬೇಡವಾ? ಇವತ್ತು ನೀನಿದೆಯಾ? ಕಾಫಿ ಮಾಡ್ಕೊಡ್ತೀಯಾ? ನಾನು ಕುಡಿತೀನಿ. ಆದರೆ 1 ವರ್ಷ ಆದಮೇಲೆ ನನಗೆ ಯಾರು ಕಾಫಿ ಮಾಡ್ಕೊಡ್ತಾರೆ? ಈ ಸುಖಕ್ಕೆಲ್ಲ ಒಗ್ಗೋದ್ರೆ ಮುಂದೆ ಕಷ್ಟ. ಇದರ್ ಸಂದೀಪ್ ಸಿಂಗ್ ಕೋಣೆ ಬಾರೋ ಗುಗ್ಗು. ಗುಗ್ಗು ಆರಂಭನೇ ಚೆನ್ನಾಗಿಲ್ವಲ್ಲಪ್ಪ. ಅರೇ ಬಾರಲೋ ಗುಗ್ಗು. ಯಾಕ ಯಾಪ್ ಹೇಳಿದೆ? ಮೈಗೆ ಹುಷಾರಾಗೈತಾ? ಕೂತ್ಕೊಳ್ಳೋ ಸೊಂಬೇರಿ. ಸೊಂಬೇರಿ? ಹ್ಮ್, ಕೂತ್ಕೋ ಸೊಂಬೇರಿ. ಯೋ, ನಾನು ಕೂತ್ಕೊಳ್ಳಕ್ ಬರ್ಲಿಲ್ಲ, ಗಾಡಿ ನೋಡಯ. ಅರೇ ಕೂತ್ಕೋ ಸೊಂಬೇರಿ. ನೋಡಿ, ಅಕ್ಕಪಕ್ಕದಲ್ಲಿ ಯಾರಾದ್ರೂ ಕನ್ನಡ ಗೊತ್ತಿರೋರು ಕೇಳಿಸ್ಕೊಂಡ್ಬಿಟ್ಟಿದ್ರೆ ನನ್ನ ಮಾನ ಮರ್ಯಾದೆಲ್ಲ ಹಾಳಾಗಿ ಹೋಗ್ಬಿಟ್ಟಿರೋದು. ಅದ್ ಸರಿ, ಯಾರು ಇವನಿಗೆ ಕನ್ನಡ ಹೇಳ್ಕೊಟ್ಟು ಹಾಳು ಮಾಡಿರೋದು? ಹ್ಮ್. ಯೋ ಸರ್ದಾರ್ಜಿ, ಈ ಗಾಡಿ ಮೇಲೆ ನನ್ನ ಹೆಂಡತಿ ಮೇಲೆ ಇಟ್ಟಿರೋಷ್ಟೇ ಪ್ರೀತಿ ಇಟ್ಟಿದ್ದೀನಿ ನೋಡಿ, ಸ್ವಲ್ಪ ಸರಿಯಾಗಿ ಬಾಯಿ ಮುಚ್ಚೋ ಮಗನೇ. ಏಯ್ ದಾಡಿ. ಅರೇ ಬಾಯಿ ಮುಚ್ಚೋ ಮಗನೇ. ನೀವು ಬೇಡ ಕಣೆಯ, ಬಾಯಿ ಮುಚ್ಚೋ ಮಗನೇ. ಅಯ್ಯೋ, ನನ್ನ ಡ್ರೈವರ್ಗೆ ಕನ್ನಡ ಬರುತ್ತೆ ಕಣೆಯ, ಅವನಿಗೆ ಗೊತ್ತಾಯ್ತು ಅಂದ್ರೆ ನನ್ನ ಮಾನ ಮರ್ಯಾದೆಲ್ಲ ಹಾಳಾಗೋಗ್ಬಿಡುತ್ತೆ. ಬಾಯಿ ಮುಚ್ಚೋ ಮಗನೇ.
ಈ ಗಾಡಿ ನಾ ನಿನ್ ಸುಪರ್ದಿಗ್ ಬಿಟ್ಬಿಟ್ಟಿದೀನಿ. ಅದೇನ್ ಮಾಡ್ತೀಯೋ ಏನ್ ಬಿಡ್ತೀಯೋ ಎಲ್ಲ ನಿಂಗೆ ಸೇರಿದ್ದು ಒಟ್ಟಲ್ಲಿ ನೀಟಾ ಮಾಡಿ ಇಟ್ಬಿಡು. ಏ ಡ್ರೈವರ್ ಬಾರ. ನನ್ನ ಹೆಂಡತಿ ಲಲ್ಲು ಸಹಿತ ಹಿಂಗ್ ಬೈದಿಲ್ವಾ? ಈ ನನ್ ಮಗ ಹಿಂಗ್ ಬೈತಾ ಅವ್ನಿ? ಒಂದ್ ನಿಮಿಷ, ಇವತ್ ಸಾಯಂಕಾಲ ಬೇಗ ಬರ್ತೀರಾ? ಏನ್ ವಿಷಯ? ಏನೂ ಇಲ್ಲ, ನಾನ್ ಬಂದು ಇವತ್ತಿಗೆ ಒಂದ್ ತಿಂಗಳಾಯ್ತು. ತಿಂಗಳಿಂದನೂ ನಾನ್ ಮಾಡಿದ್ದೆಲ್ಲ ಸಹಿಸ್ಕೊಂಡ್ ಬಂದಿದ್ದೀರಾ. ಇವತ್ತೊಂದಿನಾದ್ರೂ ನಿಮಗ್ ಒಳ್ಳೆ ಅಡುಗೆ ಮಾಡಿ ಹಾಕೋಣ ಅಂತ. ಸರಿ. ಪ್ಲೀಸ್ ಪ್ಲೀಸ್ ಬೇರೆ ಬಾತ್ ಸುನ್ ಲಿಯೇ. ಪ್ಲೀಸ್ ಪ್ಲೀಸ್ ಏಕ್ ಮಿನಿಟ್ ಏಕ್ ಮಿನಿಟ್. I know he is the union leader, he has many supporters, but anybody who is not useful to the company has to be fired. Kya bada kaam kar raha hai poocho. Ek minute. How many days in the last month he has come to office? Three days? Mera kaam to theek hai sahab. Kya theek hai? Gundagiri karne ka time nahi, office kab aaye gaye? You are suspended. Soch na kisi na kuch nahi hai sahab. Our decision is final. This man is suspended from the office. Ye aapne acha nahi kiya sahab. Sahab, aapne acha nahi kiya. Sahab, aapko koi hak nahi mujhe suspend karne ke liye. Aap mujhe suspend karoge to meri biwi bacche barbaad ho jayenge sahab. Sahab, dekho sahab, main union ka member hu sahab. Mera baat sun liye sahab, sare union ka member mere peeche hai. Ye kagaz ka tukda mera kuch nahi bigad sakta sahab. इसी को जमानत में रखूंगा साहब. यही कागज मुझे बचा सकता है साहब. यही कागज मुझे बचा सकता है. आउट आउट. इसका नतीजा बहुत बुरा होगा साहब. इसका नतीजा बहुत बुरा होगा. तूने मेरा जिंदगी बर्बाद किया है. मैं तुझे छोड़ूंगा नहीं साहब. तुम्हारा आड़स को धिक्कार करता हूँ मैं. तुम्हारा आड़स को धिक्कार करता हूँ मैं. धिक्कार करता हूँ मैं. ಸಾಯಂಕಾಲ ಬೇಗ ಬರ್ತೀರಾ? ಏನೂ ಇಲ್ಲ, ನಾನ್ ಬಂದು ಇವತ್ತಿಗೆ ಒಂದ್ ತಿಂಗಳಾಯ್ತು. ತಿಂಗಳಿಂದನೂ ನಾನ್ ಮಾಡಿದ್ದೆಲ್ಲ ಸಹಿಸ್ಕೊಂಡ್ ಬಂದಿದ್ದೀರಾ. ಇವತ್ತೊಂದಿನಾದ್ರೂ ನಿಮಗ್ ಒಳ್ಳೆ ಅಡುಗೆ ಮಾಡಿ ಹಾಕೋಣ ಅಂತ. Good morning. I'm sorry. ನಿನ್ನೆ ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ತಪ್ಪು ನಂದೆ. ನಾನು ಮಾಡಿದ ಕಾಫಿನೇ ಕುಡಿಯೋಲ್ಲ. ಇನ್ನು ನಾನು ಮಾಡಿದ ಅಡುಗೆ ಎಲ್ಲಿ ಊಟ ಮಾಡ್ತೀರಾ? ಆಗಲ್ಲ, ನನ್ನ ಆಫೀಸಲ್ಲಿ ದೊಡ್ಡ ಪ್ರಾಬ್ಲಮ್ಮು. ಒಬ್ಬನ ಸಸ್ಪೆಂಡ್ ಮಾಡೋ ಲೆವೆಲ್ ಬಂದ್ಬಿಟ್ಟಿತ್ತು, ಅದಕ್ಕೆ ಲೇಟ್ ಆಯಿತು. ಹೌದು, ನಿಮ್ಗೆ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ. ಅದ್ರ ಮಧ್ಯೆ ಮನೇಲಿ ಒಬ್ಳು ಕಾಯ್ತಿದ್ದಾಳೆ ಅಂತ ನಿಮಗೆ ಜ್ಞಾಪಕ ಇಲ್ಲಿ ಬರುತ್ತೆ. ಹೋಗ್ಲಿ, ಒಂದು ಫೋನ್ ಆದರೂ ಮಾಡ್ಬೋದಿತ್ತಲ್ಲ. ಅದಕ್ಕೂ ಟೈಮ್ ಇಲ್ಲ ಅಂತೀರಾ ಅಲ್ಲ? ನಾನು ಮಾಡಿದ ಕಾಫಿ ನೀವು ಕುಡಿಯೋಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಾಲು ಡಿಕಾಕ್ಷನಲ್ಲಿದೆ, ನೀವೇ ಬೆರೆಸ್ಕೊಳ್ಳಿ. ನನಗೋಸ್ಕರ ನಿಮ್ಮ ನಿರ್ಧಾರನ ಬದಲಾಯಿಸ್ಕೋಬೇಕಾಗಿಲ್ಲ. ಒಂದ್ ನಿಮಿಷ, ಒಂದ್ ನಿಮಿಷ. ಅದಕ್ಕೆ ಸಕ್ಕರೆ ಹಾಕಿಲ್ಲ. ಹ್ಮ್,
ನೀವ್ ಹೇಗೂ ಕುಡಿಯೋದಿಲ್ಲ, ಸಕ್ಕರೆ ಹಾಕಿದ್ರೆ ಡಿಕಾಕ್ಷನ್ ಕೆಟ್ಟ ಹೋಗುತ್ತೆ, ಅದಕ್ಕೆ ಫ್ಲಾಸ್ಕಲ್ ಇಟ್ಕೊಂಡು ಮಧ್ಯಾಹ್ನ ಕುಡಿತಿದ್ದೆ. ಸರಿಯಾಗಿದೆಯಾ? ನೀನು ಊರು ಸುತ್ತಾಡ್ ನೋಡಿದ್ಯಾ? ಓ, ರೈಲ್ವೆ ಸ್ಟೇಷನ್ ನೋಡಿದ್ದೀನಿ, ಈ ಮನೆ ನೋಡಿದ್ದೀನಿ. ನೋಡಕ್ ಇಷ್ಟಪಡ್ತೀಯಾ? ನಿನ್ನೆ ಕಾಯಿಸಿದ್ರಿಂದ ಪೂಸಿ ಹೊಡಿಬೇಕಾಗಿಲ್ಲ. ನಿಜವಾಗ್ಲೂ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ಯಾವಾಗ? ಇವತ್ತೆ. ನಿಮ್ಮ ಆಫೀಸ್? ಫೋನ್ ಮಾಡಿ ಬರೋಣ ಅಂತ ಹೇಳಿದ್ರೆ ಆಯ್ತು. ನಿಜವಾಗ್ಲೂ? ಹಾಗಾದ್ರೆ ಈಗ ಫೋನ್ ಮಾಡಿ. ಮಾಡೋಣ. ಈಗಲೇ ಫೋನ್ ಮಾಡಿ. ಹೇಳ್ತೀನಿ. ಈಗಲೇ ಫೋನ್ ಮಾಡಿ. ಬೇಗ ಬೇಗ ಬೇಗ
ಬುಲ್ಬುಲ್ಲಾ ಬುಲ್ಬುಲ್ಲಾ ಲವ್ವಿಗೆ ಕಣ್ಣು ಹೋಗಿಲ್ಲ ಬಾಯಿಲ್ಲ ಅಜ್ಮಹಲ್ ಅಂತ ಹೃದಯ ಇರಲು ಭಯವೇ ಭಯವೇ ನಾಚಿಕೆ ತರವೇ हमको सस्पेंड कर दे गया। बहुत पी चुके हो, ये बात करने का जाए क्या? जाओ। अरे मद्रासी ऑफिस में तू बात इधर मैं बात। निकालो पहले। एप्लीकेशन फिल कीजिए, मैं डॉक्टर को बुलाऊंगा। नो नो टाइम, ही इज वेरी सीरियस। पुलिस को इन्फॉर्म किया है, वो बहुत जरूरी है। अयो नहीं, मैं हेल्थ दे रो ननक अर्थ नहीं। आप उनके रिश्तेदार हैं? व्हाट आर यू सेइंग? क्या आपका रिलेशन है? यस ही इज माय रिलेशन। क्या रिलेशन है आपको उनके साथ?
हस्बैंड को कॉन्शियस आ गया। धीरे धीरे उधर आराम से ओके। अब तुम बैठो आराम करो, मैं जाता हूं नहीं तो मेरे भी मुझे कच्चा खा जाएगी। हाँ मैं चलता हूँ। मैं हेलुद निम करता गला आदर हेलती नहीं हित्ते तंदे गिरता हिच्चा कुपकर मारी दिया तुम बताए ओ गोलो।
ಊಟ ರೆಡಿ. ನಾನಿವತ್ತು ಖಾರ ಖರವಾಗಿ ಅಡಿಗೆ ಮಾಡಿದ್ದೀನಿ. ಅದನ್ನು ಊಟ ಮಾಡ್ಬೇಕು ಅಂದ್ರೆ ಭಯಂಕರವಾದ ಹಸಿವಿರ್ಬೇಕು, ಇಲ್ಲ ಸಿಕ್ಕಾಪಟ್ಟೆ ಧೈರ್ಯ ಬೇಕು. ನೀವ್ ಹೇಗೆ? ನೀನ್ ಊಟ ಮಾಡಿದ್ಯಾ? ತಮಾಷೆನಾ? ಮೊದ್ಲು ನೀವು ಊಟ ಮಾಡಿ, ನಿಮ್ಗೇನು ಆಗಿಲ್ಲ ಅಂದ್ರೆ ಆಮೇಲೆ ನಾನು ಊಟ ಮಾಡ್ತೀನಿ. ಓಕೆ. ಕೈ ತೆಗಿರಿ, ನಾನು ಊಟ ಮಾಡಿಸ್ತೀನಿ. ನಾನು ಮುಟ್ಟಿದ್ರೆ ನಿಮ್ಗೇನು ಆಗಲ್ಲ. ನನಗೇನು ಆಗಲ್ಲ, ನಿನಗೆ ಮೈಯೆಲ್ಲ ಕಂಬಳಿ ಹುಳ ಹಾರ್ದಂಗಾಗತ್ತೆ. ರೆಡಿ ಆಗ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ರೀ ಎಲ್ಲಿಗೆ? ಆಫೀಸ್ಗಾ? ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಿಲ್ವಾ? ನಿಮ್ ಕೈ ಶೂ ಹಾಕೊಳಕ್ಕೂ ಆಗ್ತಾ ಇಲ್ಲ, ಅಷ್ಟು ಅರ್ಜೆಂಟಾ? ರೀ ನಾನು ನಿಮ್ ಜೊತೆನೆ ಮಾತಾಡ್ತಿರೋದು, ಕೇಳಿಸ್ತಿಲ್ವಾ? ಸ್ವಲ್ಪ ನನ್ನ ಮಾತು ಕೇಳಿ ರೀ. ನಾನು ಹೇಳ್ತಾನೆ ಇದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ, ನಾನು ಇದನ್ನು ಕೊಡಲ್ಲ. ರೀ ಡಾಕ್ಟರ್ ನಿಮಗೆ ಹೇಳಿಲ್ವಾ 15 ದಿನ ರೆಸ್ಟ್ ಬೇಕು ಅಂತ? ರೀ ರೀ ನಿಲ್ರಿ, ಡಾಕ್ಟರ್ ಹೇಳೋದನ್ನಂತೂ ಕೇಳಲ್ಲ, ಅಟ್ಲೀಸ್ಟ್ ನನ್ನ ಮಾತಾದ್ರೂ ಕೇಳ್ತೀರಾ? ರೀ ನಿಲ್ರಿ, ನೀವು ನನಗೆ ತಾಳಿ ಕಟ್ಟಿದ್ದೀರಾ, ಅದಕ್ಕಾದ್ರೂ ಸ್ವಲ್ಪ ಕೇಳ್ತೀರಾ? ನಿನ್ ಪ್ರಕಾರ ಅದು ತಾಳಿ ಅಲ್ಲ, ಬರೀ ದಾರ ತಾನೆ. ಹೋಗಿ ಎಲ್ಲಾದ್ರೂ ಬೀಳಿ, ಕೈಯೋ ಕಾಲ ಮುಡ್ಕೊಳ್ಳಿ. ನನಗೇನಾಗ್ಬೇಕು, ನಾನ ಬ್ಯಾಂಡೇಜ್ ಹಾಕಿಸ್ಕೊಳ್ಳೋಣ. ಸಂದೀಪ್ ಸಿಂಗ್. ಓಹೋ ಅಯ್ಯ ಸಾಬ್. ಗದಿ ಕಿ ಔಲಾದ್, ಗದಿ ಕಿ ಔಲಾದ್. ಹಂಗಂದ್ರೆ ಏನು ಗೊತ್ತಾ, ಕತ್ತೆ ನನ್ನ ಮಗನೇ ಅಂತ ನನ್ನೇ ಬೈತಿಯಾ? ಗದಿ ಕಿ ಔಲಾದ್. ಆಪ್ಕಾ ಗಾಡಿ ರೆಡಿ ಸಾಬ್? ಕುತ್ತೆ ಕಮೀನೆ. ಆಪ್ಕಾ ಕಾರ್ ಓಕೆ? ಕುತ್ತೆ ಕಮೀನೆ ಅಂದ್ರೆ ಏನ್ ಗೊತ್ತಾ, ಹುಚ್ಚ ನಾಯಿ ನನ್ನ ಮಗನೇ ಅಂತ. ಲೇ ಸಂದೀಪ, ನೀನ್ ಬೈಬೇಕು ಅಂತಾನೆ 500 ರೂಪಾಯಿ ಕೊಟ್ಟು 4 ಹಿಂದಿ ಶಬ್ದ ಕಲ್ತ್ಕೊಂಡ್ಬಂದಿದ್ದೀನಿ ಗೊತ್ತಾ? ಆಪ್ಕಾ ಕಾರ್ ಫಸ್ಟ್ ಕ್ಲಾಸ್ ಏ ಸಾಬ್. ಅಚ್ಚಾ ಪಾಗಲ್, ಹಂಗಂದ್ರೆ ಏನ್ ಗೊತ್ತಾ, ತಿಕ್ಕಲ್ ನನ್ ಮಗನೇ ಅಂತ. ಆಪ್ಕಾ ಗಾಡಿ ಏಕದಂ ಫಸ್ಟ್ ಕ್ಲಾಸ್. ಚುಪ್ರೆ ಚಾಲೆ ಚಾಲೆ ಚಾಲೆ. ಏಯ್ ನಡಿಯೋ, ನೆಕ್ಸ್ಟ್ ಟೈಮ್ ವೆನ್ ಕಮಿಂಗ್ ಸಾಬ್? ನಾನೆಲ್ಲಿ ವೆನ್ ಕಮಿಂಗ್? ಬದಮಾಶ್ ಚಲಾ ಗಯಾ, ಬಿಲ್ ನಹೀ ದಿಯಾ. ಚೆನ್ನಾಗಿದ್ಯಾ ಅಳಿಂದ್ರು? ಚೆನ್ನಾಗಿದ್ದಾರ? ಏನಮ್ಮ ಇದು ದಿಢೀರಂತ ಒಂದು ಕಾಗದ ಕೂಡ ಬರಿದೆ? ನನಗೆ ಇಲ್ಲಿ ಸೆಕ್ರೆಟೇರಿಯೇಟ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಇವಳು ನಿನ್ ನೋಡ್ಬೇಕು ನೋಡ್ಬೇಕು ಅಂತ ಒಂದೇ ಕಾಲಲ್ಲಿ ನಿಂತಿದ್ವಿ, ಅದಕ್ಕೆ ಬಂದೆ. ಬನ್ನಿ ನೀವು ಕೂತ್ಕೊಂಡಿರಿ, ನಾನು ಹೋಗೋರ್ನ ಕರ್ಕೊಂಡು ಬರ್ತೀನಿ. ಕೆಳಗೆ ಯಾರು ಬಂದಿದ್ದಾರೆ ಅಂತ ನೋಡಲ್ವಾ? ಅಪ್ಪ ಅಮ್ಮ ಬಂದಿದ್ದಾರೆ. ನನಗೆ ನಂಬಕ್ಕೆ ಆಗ್ತಿಲ್ಲ, ದಿಢೀರಂತ. ಮರ್ಯಾದೆಗೋಸ್ಕರನಾದ್ರೂ ಬಂದು ಬನ್ನಿ ಅಂತ ಕರೀರಿ. ಅದೇ ಬಂದ್ಬಿಟ್ಟಿದಾರಲ್ಲ, ಇನ್ನೇನ್ ಬನ್ನಿ ಅಂತ ಕರೆಯೋದು? ಕಾಫಿ ಗೀಫಿ ಮಾಡ್ಕೊಡೋ, ನಾನು ಆಫೀಸ್ ಹೊರಟಾಗಿ ಬಂದು ನೋಡ್ತೀನಿ. ಆಫೀಸ್ಗೆ ಹೋಗ್ತೀರಾ? ಇವತ್ತೊಂದಿನ ರಜಾ ಹಾಕಿ ಅಪ್ಪ ಬೇರೆ ಸೆಕ್ರೆಟರಿಯೇಟ್ ಹೋಗ್ಬೇಕಂತೆ. ನನಗೇನು ಬೇರೆ ಕೆಲಸ ಇಲ್ವಾ? ಹೆಣ್ಣು ಕೊಟ್ಟಿದ್ದ ದಪ್ಪ ಮಾಡ್ಕೊಂಡು ಬಂದ್ಬಿಡ್ತಾರೆ, ಆಮೇಲೆ ಸೆಕ್ರೆಟರಿಯೇಟ್ ಅದು ಅಂತ ತಂದ ತಲೆ ತಿಂತಾರೆ. ಕೂಗ್ಬೇಡ್ರಿ, ಅವ್ರಿಗೆ ಕೇಳಿಸುತ್ತೆ. ಕೂಗ್ತೀನಿ, ಆಗ್ಲಾರ ಗೊತ್ತಾಗ್ಲಿ. ಅಲ್ಲ ಫೋನ್ ಮಾಡಿ ಬರ್ಬೇಕು ಅನ್ನೋ ಡೀಸೆನ್ಸಿ ಬೇಡ, ಸ್ಟ್ರೈಟ್ ಆಗಿ ಬಂದು ಅಳಿಯ ಮನೆ ಇಳಿದ್ಬಿಟ್ರೆ ನಮಗೆ ಬೇರೆ ಕೆಲಸ ಇಲ್ವಾ ಇಲ್ಲಿ?
ಸ್ನಾನ ಮಾಡ್ತಿದ್ದಾರೆ, ಈಗ ಬಂದ್ಬಿಡ್ತೀನಿ ಅಂದ್ರು. ಆಮೇಲೆ ಪ್ರಯಾಣ ಎಲ್ಲ ಹೇಗಿತ್ತು? ಮನೇಲೆಲ್ಲ ಚೆನ್ನಾಗಿದ್ದಾರ? ಅಣ್ಣ ಅತ್ತಿಗೆ ರಮ್ಯಂಗ್ ಕಾಲೇಜ್ ಸೀಟ್ ಸಿಕ್ತಾ? ಗೀತಾ ಪಾಸ್ ಮಾಡ್ಲಾ ಇಲ್ವೋ? ನಿಮ್ಮನ್ನೆಲ್ಲ ಬಿಟ್ಟಿರೋಕೆ ನಂಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಒಂದು ದಿನಕ್ಕೆ 100 ಸಲನಾದ್ರೂ ನೆನ್ಸ್ಕೋತೀನಿ, 100 ಟೈಮ್ಸ್. ನೀನ್ ಹೇಗೆ ನೆನ್ಸ್ಕೋತೀಯಾ? ನೀನೆಲ್ಲ ನೆನ್ಸ್ಕೋತೀಯ? ಮನೆ ಕೆಲ್ಸ ನನ್ ಮರ್ತೆ ಬಿಟ್ಟಿರ್ತೀಯ. ಪಾಪ ಅಪ್ಪನಿಗೆ ದಿನ ಬೆಳಿಗ್ಗೆ ಬೈಯೋಕೆ ಯಾರು ಸಿಕ್ತಿಲ್ಲ ಅಲ್ವಾಪ್ಪ? ಅದೆಲ್ಲ ಇರ್ಲಿ, ನೀನು ಸಂತೋಷವಾಗಿದ್ಯಮ್ಮ. ಓ ಒಂದ್ ನಿಮಿಷ ಇರಿ, ನಿಮ್ಮಿಬ್ರಿಗೂ ಬಿಸಿ ಬಿಸಿಯ ಕಾಫಿ ಮಾಡ್ಕೊಂಡು ಬರ್ತೀನಿ. ಓಕೆ ದಿವ್ಯಾ, ಇರು ನಾನ್ ಮಾಡ್ಕೊಂಡ್ ಬರ್ತೀನಿ. ಇಲ್ಲಿ ನೋಡು, ನೀನ್ ಇಲ್ಲಿ ಇರೋವರೆಗೂ ಅಡಿಗೆ ಮನೆ ಕಡೆ ತಲೆನೇ ಹಾಕ್ಕೊಡ್ದು. ನಿನಗೂ ನಿನ್ ಗಂಡನಿಗೂ ನಾನೇ ಅಡುಗೆ ಮಾಡಿ ಹಾಕ್ತೀನಿ. ಅಲಿಂದ್ರು ಚೆನ್ನಾಗಿದ್ದೀರಾ? ಸಂಜೆ ಬರಕ್ ಲೇಟ್ ಆಗುತ್ತೆ. ಟಿಫನ್ ಮಾಡಲ್ವಾ? ನನಗ್ ಬೇಡ, ಬಂದಿದಾರಲ್ಲ ಅವ್ರು ಕೊಡು. ಎಲ್ರಿಗೂ ಇದೆ. ಬೇಡ ಅಂತ ಹೇಳಿದ್ನಲ್ಲ. ಅದನ್ನು ಸೆಕ್ರೆಟರಿಯೇಟ್ ಹೋಗ್ಬೇಕು ಅಂದ್ರಂತೆ. ಪರವಾಗಿಲ್ಲ ಅಳಿಯಂದ್ರೆ, ನಾನು ಆಟೋದಲ್ಲಿ ಹೋಗ್ತೀನಿ, ನೀವು ಹೊರಡಿ. ಅವ್ರು ಬೆಳಿಗ್ಗೆ ಇದ್ದಾಗಿಂದ ತಲೆನೋವಂತೆ, ಅದಕ್ಕೆ ಸ್ವಲ್ಪ ಕೋಪದಲ್ಲಿದ್ದಾರೆ. ಇಲ್ಲಾಂದ್ರೆ ನನ್ನ ಹತ್ರ ತುಂಬಾ ಪ್ರೀತಿಯಿಂದ ಇರ್ತಾರೆ. ನಾನೇನ್ ಹೇಳಿದ್ರು ಮಾಡ್ತಾರೆ ಗೊತ್ತಾ? ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ, ನಾನು ಏನ್ ಕೇಳಿದ್ರು ಕೊಡಿಸ್ತಾರೆ, ನನ್ನ ರಾಣಿ ತರ ನೋಡ್ಕೋತಾರೆ. ನಿಜವಾಗ್ಲು ನನ್ನ ಮಾತು ನಂಬು. ಹಾಗಿದ್ರೆ ಹಾಸಿಗೆ ಮಾತ್ರ ಯಾಕೆ ಬೇರೆ ಬೇರೆ ಇದೆ? ಗಂಡ ಬೆಳಬೆಳಗ್ಗೆನೆ ಹೆಂಡತಿನ ಬೈಯೋದು ಸಣ್ಣ ವಿಷಯನೇ, ಇದೆಲ್ಲರ ಮನೆಯಲ್ಲೂ ನಡೆಯೋದೆ. ಆದ್ರೆ ಹಾಸಿಗೆ ಬೇರೆ ಬೇರೆ ಇರೋದು ಸಣ್ಣ ವಿಷಯ ಅಲ್ಲಮ್ಮ. ನಿಮ್ಮಿಬ್ಬರ ಮಧ್ಯ ಏನು ವೈಮನಸ್ಸಿದೆ ಅಂತ ನನಗೆ ಗೊತ್ತಿಲ್ಲ. ಅಂಥದ್ದೇನಾದರೂ ಇದ್ರೆ ನೀನು ಸೋತ್ಬಿಡು ದಿವ್ಯಾ. ಅಪ್ಪ ಬಂದ್ರು ಕಣ್ಣಿಸ್ಕೊಮ್ಮ. ಬಂದ್ ಕೆಲ್ಸ ಆಯ್ತು ತಗೋ. ಇದೇನು ಟ್ರೈನ್ ಟಿಕೆಟ್? ಇವತ್ ಸಾಯಂಕಾಲಕ್ಕೆ ಸಿಕ್ತು, ರಿಸರ್ವ್ ಮಾಡಿಸ್ಬಿಟ್ಟೆ. ಇವತ್ ಸಾಯಂಕಾಲಕ್ಕೆ? ಹೌದು. ಅಳಿಯ, ನಾನು ಬಂದ್ ಕೆಲ್ಸ ಮುಗಿತು, ಇವತ್ ಸಾಯಂಕಾಲ ಟ್ರೈನ್ಗೆ ರಿಸರ್ವೇಶನ್ ಸಿಕ್ತು, ನಾನೇನ್ ಬರ್ತೀನಿ. ನಿಮ್ಮ ಮದುವೆ ಸಮಯದಲ್ಲಿ ನಾನೇನಾದರೂ ಕಡಿಮೆ ಮಾಡಿದರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಹೇಗಾದರೂ ಸರಿಪಡಿಸ್ಬಿಡ್ತೀನಿ. ಅದಕ್ಕೋಸ್ಕರ ನನ್ನ ಮಗಳ ಕಣ್ಣಲ್ಲಿ ನೀರು ಹಾಕ್ಸ್ಬಿಡಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಬರ್ಲಮ್ಮ. ಬರ್ತೀನಿ. ಚಲೋ ಬಾಯ್. ನನ್ನ ಮೇಲೆ ಕೋಪ ಇದ್ರೆ ನನ್ನನ್ನು ಬೈರಿ, ಜಗಳ ಮಾಡಿ, ಆದ್ರೆ ನಮ್ಮ ತಂದೆ ತಾಯಿ ಮೇಲೆ ಕೋಪ ಮಾಡ್ಕೊಳಕ್ ನಿಮ್ಗೆ ಯಾವ ಹಕ್ಕು ಇಲ್ಲ. ಅವರಪ್ಪ ಹಾರ್ಟ್ ಪೇಷಂಟ್ ಗೊತ್ತಾ ನಿಮ್ಗೆ? ಅವರಷ್ಟು ದೂರದಿಂದ ಬಂದಿದ್ದಾರೆ, ಅವ್ರ ಜೊತೆ ಹೇಗೆ ನಡ್ಕೊಳ್ಳೋದು? ನಿಮ್ ವರ್ತನೆಯಿಂದ ಅವ್ರು ಎಷ್ಟು ನೊಂದ್ಕೊಂಡಿದ್ದಾರೆ ಅನ್ನೋದನ್ನ ಗಮನಿಸಿದ್ದೀರಾ? ಸಂಬಂಧಕ್ಕೆ ಬೆಲೆ ಕೊಡದಿದ್ರು ಪರವಾಗಿಲ್ಲ, ಅವ್ರ ವಯಸ್ಸಿಗಾದ್ರೂ ಬೆಲೆ ಕೊಡೋದು ಬೇಡವಾ? ನನಗೂ ನಿಮ್ಮ ಅಪ್ಪ ಅಮ್ಮನ ಜೊತೆ ಪ್ರೀತಿಯಾಗಿ ಮರ್ಯಾದೆಯಾಗಿರ್ಬೇಕು ಅನ್ನೋದೇ ಆಸೆ. ಆದ್ರೆ ನಾನು ಆ ಥರ ನಡ್ಕೊಂಡ್ರೆ ಒಂದು ವರ್ಷ ಆದ್ಮೇಲೆ ನಿನ್ನ ಮನೆಗೆ ಹೋದಾಗ ಈ ಡೈವರ್ಸ್ಗೆ ನೀನು ಒಬ್ಬಳೇ ಕಾರಣ ಅಂತ ಅವ್ರು ಅನ್ಕೊಳ್ಳೋದಿಲ್ವಾ? ನಾನು ಕೆಟ್ಟದಾಗ ನಡ್ಕೊಂಡಿದ್ರಿಂದ ಈಗ ನನ್ನ ಬಗ್ಗೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ನೀನು ವಾಪಸ್ ಹೋದಾಗ ಇಂಥ ಬಾಳಿಯನ ಜೊತೆ ಇರೋದು ಬದಲು
ಒಂಟಿಯಾಗಿರೋದೇ ಮೇಲು ಅಂತ ನಿನ್ನ ಸಂತೋಷದಿಂದ ಮನೆ ಕರ್ಕೋತಾರೆ. एक मिनट प्लीज, मेरा बात सुन लीजिए. एक मिनट साहब, समबडी लिसन टू मी प्लीज. इट्स अगेंस्ट आवर कंपनी पॉलिसी. वी डोंट एक्सेप्ट. प्लीज शट अप. ನಿಮ್ಗೇನೋ ಒಂದು ತೋರಿಸ್ಬೇಕು. ನಾನು ತುಂಬಾ ಕೆಲಸ ಇದೆ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ. ವಿಲ್ ಯು ಸ್ಟಾಪ್ ಇಟ್? ನಾನು ತುಂಬಾ ಕೆಲಸ ಇದೆ, ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿಲ್ಲ? ಮರ್ಯಾದೆ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ? ನಾನು ಸಹಿಸ್ಕೊಂಡು ನೋಡ್ತಾನೆ ಇದ್ದೀನಿ. ಚಿಕ್ಕ ಮಕ್ಕಳ ತರ ಆಡಕ್ಕೆ ಒಂದು ಮಿತಿ ಬೇಡ. ನೀನ್ ಯಾರು ಕೇಳೋರಿಲ್ಲ ಅನ್ನೋ ಧೈರ್ಯನ? ದೆನ್ ಯು ಆರ್ ಮಿಸ್ಟೇಕನ್. ದೇರ್ ಇಸ್ ಅ ಲಿಮಿಟ್ ಅಂಡ್ ದಿಸ್ ಇಸ್ ಇಟ್. ಹೊರಗೋ, ಗೆಟ್ ಔಟ್. ಈ ಜಾಗ ಬಿಟ್ಟು ಹೋಗು ಅಂತಿದ್ದೀರಾ? ಇಲ್ಲ, ಈ ಮನೆನೇ ಬಿಟ್ಟು ಹೋಗು ಅಂತಿದ್ದೀರಾ? ಎರಡೂನು. ಮತ್ತ್ಯಾಕೆ ನನ್ನ ಇನ್ನೂ ಇಲ್ಲೇ ಇರಿಸ್ಕೊಂಡಿದ್ದೀರಾ? ನಮ್ಮೂರಿಗೆ ಕಳ್ಸೋತಾನೆ. ಹೋಗು, ಯಾರು ಬೇಡ ಅಂದ್ರು. ಸರಿ, ಹಾಗಾದ್ರೆ ಟ್ರೈನ್ ಟಿಕೆಟ್ ಏರ್ಪಾಡು ಮಾಡಿ. ಹಲೋ, ಸೀತಾ ಟ್ರಾವೆಲ್ಸ್, ಮೈ ಎಸ್ ಕೆ ಬೋಲ್ ರಾ. ಹಾಯ್ ಅಶೋಕ್, ಐ ವಾಂಟ್ ಅ ಟ್ರೈನ್ ಟಿಕೆಟ್ ಫಸ್ಟ್ ಕ್ಲಾಸ್ ಫಾರ್ ಮೈಸೂರ್ ಫಾರ್ ಟುಮಾರೋ. ಯಾ, ಫಾರ್ ಟುಮಾರೋ. ದಿವ್ಯಾ, ಮಿಸಸ್ ದಿವ್ಯಾ ಸುನಿಲ್ ಕುಮಾರ್. ಯಾ, ಥ್ಯಾಂಕ್ ಯು. ಸೊ ನಾಳೆ ನಿನ್ನ ಹಾ.
नमस्ते सर, मैं सीता टॉल से आया हूं। आपका ट्रेन टिकट। शुक्रिया। अच्छा सर, मैं ट्रेन टिकट। ಜೀವನ ನಿನ್ ತೀರ್ಮಾನ, ನಿನ್ ತೀರ್ಮಾನಕ್ಕೂ ನನಗೂ ಏನ್ ಸಂಬಂಧ? ನನಗೂ ನಿಮ್ಗಾದ್ರೂ ಸಂಬಂಧ ಇದೆಯಾ? ಗೊತ್ತಿಲ್ಲ, ತಾಳಿ ಕಟ್ಟಿದ್ರೆ ಮಾತ್ರ ಆಗೋಯ್ತಾ ಅಂತ ನೀನೇಲ್ವಾ ಕೇಳಿದ್ದು? ಇಷ್ಟು ದಿನದ ಎಲ್ಲ ಲೆಕ್ಕನೂ ಇದರಲ್ಲಿ ಬರ್ತಿದ್ದೀನಿ. ಅಂಗಡಿಯೊಂದು ಲೆಕ್ಕ, ಹಾಲಿನ ಬಾಕಿ ಎಲ್ಲ ಇದರಲ್ಲಿದೆ. ಇದು ಸ್ಟೋರ್ ರೂಮ್ಗೆ ಅಕ್ಕಿ ಬೆಳೆಯಿಲ್ಲ, ಎರಡು ತಿಂಗಳಿಗಾಗುವಷ್ಟು ಸ್ಟೋರ್ ಮಾಡಿಟ್ಟಿದ್ದೀನಿ. ಇದು ನೀವು ಖರ್ಚಿಗೆ ಅಂತ ಕೊಟ್ಟ ಹಣದಲ್ಲಿ ಉಳಿದಿರೋದು. ಪಾಸ್ಬುಕ್, ಚೆಕ್ಬುಕ್, ಬಿರುಕಿ, ನಾ ಹೇಳೋದನ್ನೆಲ್ಲ ಹೇಳ್ಬಿಟ್ಟೆ. ನನಗೋಸ್ಕರ ನೀವು ಬರೋದು ಬೇಡ, ನಾನೇ ಹೋಗ್ತೀನಿ.
ನೀನ್ ತುಂಬಾ ಇಷ್ಟಪಟ್ಟು ಕೇಳಿದ್ದು. ಇದನ್ನು ಕೊಡಿಸ್ದೆ ನಿನ್ ಬರೀ ಕೈಯಲ್ಲಿ ಕಳ್ಸಕ್ ಮನ್ಸ್ ಬರಲಿಲ್ಲ, ತಗೋ. ನಿನಗೂ ನನಗೂ ಇನ್ಮೇಲೆ ಯಾವ ತರದ ಸಂಬಂಧನೂ ಇಲ್ಲ ಅಂತ ಕೋರ್ಟೆ ಹೇಳಿ. ನಿಮ್ಮ ಮನಸ್ಸು ಹಾಗೆ ಹೇಳುತ್ತಾ, ಇದು ಬರೀ ಕಾಗದ, ನನ್ನ ಮನಸ್ಸಲ್ಲಿರೋದಿನ ನಿಮ್ಮ ಮನಸ್ಸಲ್ಲಿರೋದಿನ ಇದರಿಂದ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ನಾನು ಹಿಡಿಸ್ತಾ ಇದ್ರೆ ಪರವಾಗಿಲ್ಲ, ಅದನ್ನ ನಾನು ಸಹಿಸ್ಕೋತೀನಿ. ಆದ್ರೆ ನಾನು ನಿಮ್ಗೆ ಹಿಡಿಸಿದ್ದೀನಿ, ಅದನ್ನು ಒಪ್ಕೊಳ್ಳೋಕೆ ನಿಮಗೆ ಮನಸ್ಸಿಲ್ಲ. ನಾನು ಒಪ್ಕೋತೀನಿ, ನಾಚಿಕೆ ಬಿಟ್ಟು ಒಪ್ಕೋತೀನಿ. ನಾನು ನಿಮ್ಮನ್ನು ಇಷ್ಟಪಡ್ತೀನಿ ಸತ್ಯವಾಗ್ಲು, ಮನಸ್ಫೂರ್ತಿಯಾಗಿ ನಿಮ್ಮ ಇಷ್ಟಪಡ್ತೀನಿ. ಯಾವತ್ತಾದ್ರೂ ಬಂದಿಲ್ಲ ನಿಮ್ಮನ್ನು ಇಷ್ಟಪಡ್ತೀರಾ ಅನ್ಕೊಂಡು ನಿಮಗೋಸ್ಕರ ಕಾಯ್ತಿರ್ತೀನಿ. ಅಲ್ಲಿವರೆಗೂ ನಿಮ್ಮ ಜ್ಞಾಪಕ ಇದನ್ನು ಇಟ್ಕೊಳ್ಳಿ. ಶರಣಾಂ ಶರಣಾಂ